ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ರಾಮನ್ ಕೊಪ್ಪ. ಅರೆ, ಇದೇನಿದು? ಮೈಕ್ ಹಿಡ್ಕೊಂಡು ರೋಡಿಗೆ ಬಂದಿದ್ದೀನಿ ಅನ್ಕೊಂಡ್ರ? ಹೌದು, ಕರೆಕ್ಟಾಗಿ ಹೇಳಿದ್ರೆ ಕರೆಕ್ಟ್ ಗೆಸ್ಸಿಂಗ್. ನಿಮ್ಮಷ್ಟೇ ನನಗೂ ಕುತೂಹಲ ಇದೆ. ಇನ್ನು ಸದ್ಯ ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಬರ್ತಾಯಿದೆ, ಚುನಾವಣೆ ಬರ್ತಾಯಿದೆ. ಆ ಚುನಾವಣೆಯ ಕಾವು ಎಲ್ಲ ಕಡೆ ಏರ್ತಿದೆ. ನಿಮಗೆ ಹೇಗೆ ಕುತೂಹಲ ಇದೆಯೋ ನನಗೂ ಹಾಗೆ ಕುತೂಹಲ ಇದೆ. ಇವತ್ತು ಈ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾರ ಪರವಾಗಿದೆ? ಬಿ ಜೆ ಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಸೌಮ್ಯ ರೆಡ್ಡಿ ಇದ್ದಾರೆ. ಹಾಗಾದರೆ ಈ ಮತದಾರರ ಒಲವು ಯಾರ ಪರವಾಗಿದೆ ಅನ್ನೋ ಕುತೂಹಲವನ್ನು ತಿಳ್ಕೊಳ್ಳೋದಕ್ಕೆ ನಾನಿಲ್ಲಿದ್ದೀನಿ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಬನ್ನಿ. ಗಿರಿನಗರದ ನ್ಯೂ ಸಾಗರ್ ಫಾಸ್ಟ್ ಫುಡ್ ಈ ಹೋಟ್ಲ ಬಳಿ ಇದ್ದೀನಿ. ಇಲ್ಲಿ ನಮ್ಮ ಪ್ರಜ್ಞಾವಂತ ಮತದಾರರು ಒಂದಷ್ಟು ಜನ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಇಲ್ಲಿ ಏನು ಹೇಳ್ತಾರೆ, ಅವರ ಮನಸ್ಥಿತಿ ಹೇಗಿದೆ, ಅವರ ಮತ ಯಾರ ಪರವಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಪ್ರಜ್ಞಾವಂತ ಮತದಾರರೇ, ನಿಮ್ಮ ನಿರೀಕ್ಷೆಯಲ್ಲಿ, ನಿಮ್ಮ ಮತ ಯಾರಿಗೆ ಅನ್ನೋ ನಿರೀಕ್ಷೆಯಲ್ಲಿದ್ದೇನೆ. ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ, ನಿಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದನ್ನು ಕೇಳ್ಬೋದಾ? ಆಗಲೇ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾವ ಪಕ್ಷಕ್ಕೆ ಹಾಕಬೇಕು, ಯಾವ ಕ್ಯಾಂಡಿಡೇಟ್ಗೆ ಹಾಕಬೇಕು ಅಂತ. ಇಲ್ಲಿ ಮೇನ್ ಬರೋದು ನಮ್ಮ ದೇಶದ ಪ್ರಶ್ನೆ, ನಮ್ಮ ದೇಶಕ್ಕೆ ಯಾರು ಒಳ್ಳೆಯವರು ಅನ್ನೋದು ನಮ್ಮ ಮನಸ್ಸಲ್ಲಿ ಆಗಲೇ ನಿಂತಿದೆ. ಅವ್ರ ಪರವಾಗಿ ನಾವು ಓಟ್ ಹಾಕ್ತೀವಿ. ಎಂಥ ಕೆಲಸ ಮಾಡಿದ್ದಾರೆ ಹಾಗಾದರೆ ನಿಮ್ಮ ಪರವಾಗಿ ಅವ್ರು ಯಾವ ಥರ ಕೆಲಸ? ದೇಶದ ಅಭಿವೃದ್ಧಿ ಇಂಪಾರ್ಟೆಂಟು. ನಮ್ಮ ದೇಶದ ಅಭಿವೃದ್ಧಿ ಮುಂದಿನ ಹಿಂದಿನ 10 ವರ್ಷದ ಹಿಂದೆ ಹೇಗಿತ್ತು, ಈ 10 ವರ್ಷದಲ್ಲಿ ಹೇಗಿದೆ, ಮುಂದೆ ಅದೇನೇ ಮುಂದೆನೂ ನಮಗೆ ಸಿಗುತ್ತೆ ಅನ್ನೋ ಭರವಸೆ ಮೇಲೆ, ನಾವು ಗ್ಯಾರಂಟಿ ಮೇಲೆ ನಾವು ಹಾಕ್ತಾ ಇದ್ದೀವಿ. ನಿಮ್ಗೇನು ಅನ್ಸುತ್ತೆ, ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ನಡುವೆ ಅದೇ ರೀತಿಯ ಒಂದು ಅಂತರದಿಂದ ಅಥವಾ 10 ಅಂತರದಿಂದ ಅಥವಾ 1000 ಅಂತರದಿಂದ? ಸಾಧ್ಯನೇ ಇಲ್ಲ. ಅದೇ ಒಂದು ಬೇರೆ ಒಂದು ಪ್ರಶ್ನೆ, ಇದೇ ಒಂದು ಬೇರೆ ಪ್ರಶ್ನೆ. ಅದು ರಾಜ್ಯದ ಪ್ರಶ್ನೆ, ರಾಜ್ಯದ ನಾಯಕತ್ವದ ಪ್ರಶ್ನೆ ಆಗಿತ್ತು. ಇದು ದೇಶದ ಪ್ರಶ್ನೆ, ಇದು ದೇಶ ನಾಯಕತ್ವದ ಪ್ರಶ್ನೆ. ಇದಕ್ಕೆ ಬೇರೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಜನ, ಅದಕ್ಕೆ ಬೇರೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಜನ. ತೇಜಸ್ವಿ ಸೂರ್ಯ ಹಾಗೂ ಸೌಮ್ಯ ರೆಡ್ಡಿ ನಡುವೆ ಯಾವುದೇ ರೀತಿಯ ಪೈಪೋಟಿ ಬರಲ್ಲ? ಪೈಪೋಟಿ ನಮ್ಮ ನಾಯಕತ್ವ, ದೇಶ ನಾಯಕತ್ವ ಪ್ರಶ್ನೆ ಬಂದಾಗ ಪೈಪೋಟಿ ಅಸಾಧ್ಯ, ಸಾಧ್ಯ ಇಲ್ಲ. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ನಾವೆಲ್ಲ ಮೋದಿ ಫಾಲೋವರ್ಸ್ ಆಗಿರೋದ್ರಿಂದ ಮೋದಿ ನೋಡಿ ಓಟ್ ಹಾಕ್ತಾ ಇದ್ದೀವಿ. ಓಟ್ ಹಾಕ್ಬೇಕು ಅಂತಲೇ ಡಿಸೈಡ್ ಮಾಡಿದ್ದೀವಿ. ಆದರೆ ಇಲ್ಲಿರೋ ಅಭ್ಯರ್ಥಿಗಳು ಅವ್ರನ್ನ ನೋಡಿ ಓಟ್ ಹಾಕೋಂಥದ್ದೇನಿಲ್ಲ. ನಾವು ಹಾಕೋದು ಮೋದಿ ನಾಯಕತ್ವಕ್ಕೆ ಮಾತ್ರ. ಇಲ್ಲಿರೋ ಕೆಲಸ ಏನಂದರೆ ಏನೂ ಇಲ್ಲ. ನಿಂತು ಸೆಂಟ್ರಲಲ್ಲಿ ಮಾತಾಡೋಂಥ ಧೈರ್ಯ ಇಲ್ಲಿರೋ ಯಾರೇ ನಾಯಕರಿಗೂ ಇಲ್ಲ ಬಿ ಜೆ ಪಿನಲ್ಲಿ. ಈಗ ರಾಜು ಅವರೇ, ನಾನು ಕೇಳ್ತೀನಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಯಾವುದೇ ಸ್ಥಿತಿಗೆ ಹೋಗಲಿ, ಇಲ್ಲಿ ಏನೇ ಅಭಿವೃದ್ಧಿ ಆಗದೆ ಇರಲಿ, ನಾನು ಮಾತ್ರ ಕಣ್ಮುಚ್ಚಿ ಮೋದಿಗೆ ಓಟ್ ಹಾಕ್ತೀನಿ ಅಂತ ನೀವು ಹೇಳ್ತಿದ್ರಿ. ನಿಜ. ಹಾಗಾದರೆ ನಿಮಗೆ ರಾಜ್ಯದ ಅಭಿವೃದ್ಧಿ ಬೇಡ? ರಾಜ್ಯದ ಅಭಿವೃದ್ಧಿಗಿಂತ ದೇಶದ ಅಭಿವೃದ್ಧಿ ಮುಖ್ಯ. ಇಲ್ಲಿ ಇದು ನಡೀತಿರೋದು ಸೆಂಟ್ರಲ್ ಎಲೆಕ್ಷನ್, ಸ್ಟೇಟ್ ಎಲೆಕ್ಷನ್ ಆಯಿತು. ನಾವು ಸ್ಟೇಟಲ್ಲಿ ಇವಾಗ ಏನು ನೋಡಿದ್ದೀವಿ, ನೋಡ್ತಾ ಇದ್ದೀವಿ, ನೋಡಿದ್ದೀವಿ. ಈಗ ರಾಜವರೇ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೆ ಚೆನ್ನಾಗಿದ್ರೆ ತಾನೇ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರಬೇಕು. ನಿಮ್ಮ ರಾಜ್ಯ, ನಿಮ್ಮ ರಸ್ತೆ, ನಿಮ್ಮ ನಗರ ಚೆನ್ನಾಗಿರಬೇಕು, ಆಮೇಲೆ ನಿಮ್ಮ ರಾಜ್ಯ ಬರುತ್ತೆ, ಆಮೇಲೆ ದೇಶ. ಅಥವಾ ನೀವು ಮೊದಲು ದೇಶ ಚೆನ್ನಾಗಿರಲಿ, ಆಮೇಲೆ ನನ್ನ ಮನೆ ಚೆನ್ನಾಗಾದ್ರೆ ಪರವಾಗಿಲ್ಲ ಅಂತೀರಾ? ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಲೀಡರ್ಸ್ ಏನಿದ್ದಾರೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಈಗ ನಮ್ಮ ದಕ್ಷಿಣ ಲೋಕಸಭೆ ಇವಾಗ ನಿಲ್ತಾ ಇರೋಂಥ ತೇಜಸ್ವಿ ಸೂರ್ಯ ಅವರಿರ್ಬೋದು, ಅವರಲ್ಲದೆ ಯಾರು ನಿಲ್ಲಿಸಿದ್ರೂ ಸಹ ನಮ್ಮ ಮತದಾರರು ಒಲಿವಿರೋದು ಬಿ ಜೆ ಪಿಗೆ. ಪಕ್ಷ ನೋಡಿ ನಾವು ಓಟ್ ಹಾಕ್ತೀವಿ, ಹೊರತು ತೇಜಸ್ವಿ ಸೂರ್ಯನ ನೋಡಿ ಓಟ್ ಹಾಕಲ್ಲ. ಈಗ ಯಾಕಂದರೆ ಇಲ್ಲಿ ಏನು ಕೆಲಸ ನಡೆದಿದೆ, ಏನು ಕೆಲಸ ನಡೀತಿದೆ ಅದು ನಮಗೆ ಗೊತ್ತು. ಈಗ ಅವರ ಸಂಬಂಧಿಗಳೇ ಎಮ್ ಎಲ್ ಎ ಆಗಿದ್ದಾರೆ. ಈಗ ನೀವು ಹೇಳಿದ್ರಿ ರೋಡು ಅದು ಎಲ್ಲ ಏನಾಗಿದೆ ಅಂತ, ಅವರೇ ಸುಮಾರು 10 ವರ್ಷದಿಂದ ಇದ್ದಾರೆ, ಏನು ಮಾಡಿದ್ದಾರೆ? ಹಾಗಾದರೆ ಈ ಸಮರ್ಥ ನಾಯಕರು ರಾಜ್ಯದಲ್ಲಿ ಯಾಕಿಲ್ಲ ಅನಿಸುತ್ತೆ ನಿಮಗೆ? ಯಾಕಿಲ್ಲ, ಒಳಜಗಳ ಒಳಜಗಳ ಅನ್ನೋದು ಪ್ರತಿಷ್ಠೆ ಆಗಿಬಿಟ್ಟಿದೆ. ಜಾತಿ ರಾಜಕೀಯ ಬರೀ ಇದೇ ಆಗಿದೆ, ಜಾತಿ ರಾಜಕೀಯ ಹೆಚ್ಚಾಗ್ತಿದೆ ಅಂತ ನಿಮಗೆ ಅನಿಸುತ್ತೆ? ಇವತ್ತು ಕರ್ನಾಟಕ ರಾಜ್ಯ ಹೇಳ್ತಾ ಇದೆ, ಸಿದ್ದರಾಮಯ್ಯನವರ ಸಮರ್ಥ ಆಡಳಿತದಲ್ಲಿ 5 ಯೋಜನೆಗಳು ಬಹಳ ಜನರನ್ನು ಆಕರ್ಷಣೆಗೊಳಿಸಿವೆ, ಮತದಾರರನ್ನು ಸೆಳೆಯೋದಕ್ಕೆ ತುಂಬ ಕೆಲಸ ಮಾಡ್ತಿದೆ ಅದು ಅಂತ. ಈ ಫಲಾನುಭವಿಗಳು ಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅನ್ನೋದೇ ನಮಗೆ ಬೇಜಾರು. ಏನಂತಂದರೆ ಇರೋರು ಇಲ್ಲದೇ ಇರೋರು ತುಂಬ ಜನ, ಇಲ್ಲದೇ ಇರೋರಿಗೆ ಯಾರಿಗೂ ಫಲಾನುಭವಿಗಳು ಸಿಗ್ತಾ ಇಲ್ಲ, ಯಾಕೆಂದರೆ ಆ ಸಾಮರ್ಥ್ಯ ಅವರಲ್ಲಿಲ್ಲ ತಗೊಳ್ಳೋಂಥದ್ದು. ಹಂಗಾಗಿ
ಇವತ್ತಿನ ದಿನ ಇರೋರು ಮಾತ್ರ ಅನುಭವಿಸ್ತಾ ಇದ್ದಾರೆ, ಇಲ್ದಿರೋರು ಯಾರಿಗೂ ಸಿಗ್ತಾ ಇಲ್ಲ ಅಂತೇಳಿ ನಮ್ಮೊಂದು ಬೇಜಾರು ಅಷ್ಟೇ. ಫಲಾನುಭವಿಗಳು ಬೇಡ ಅಂತಲ್ಲ, ಅದನ್ನು ತಗೊಳ್ಳೋರು ತುಂಬ ಜನ ಇದ್ದಾರೆ, ಬೇಕಾಗಿರೋರು ಕಷ್ಟ ಇರೋರು ಅವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇಲ್ಲ, ಅದನ್ನು ಅವರು ಬಿಲೋ ಪಾವರ್ಟಿ ಲೈನ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅದನ್ನು ಹಂಚಿಕೆ ಮಾಡ್ತಿದೆ, ಅವ್ರು ಯಾರ್ಯಾರಿಗೆ ಬೇಕೋ ಅದನ್ನು ಪಡ್ಕೋತಾ ಇದ್ದಾರೆ. ನೀವು ಯಾವ ದೃಷ್ಟಿಕೋನದಲ್ಲಿ ಅದನ್ನು ಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ಲ. ನಾವು ಕರೆಕ್ಟಾಗಿ ಸಮೀಕ್ಷೆ ಮಾಡಿಲ್ವಲ್ಲ, ಅನುಭವ ನಾವು ಜನಗಳ ಮಾತು ಕೇಳಿ ನಮಗೆ ಗೊತ್ತಾಗಿರೋ ಮಾತಿದು. ಹಂಗಾಗಿ ಇದು ಕರೆಕ್ಟಾಗಿ ಫಲಾನುಭವಿಗಳು ಸಿಗ್ತಾ ಇಲ್ಲ ಅಂತ ನಮ್ಮ ಮಾತು. ನೀವೇನಂತೀರಿ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಅವರಿಗೆ ಪ್ರಬಲವಾದ ಕ್ಯಾಂಡ್ ಅಲ್ವಾ? ಹೌದಾ? ಹೌದು, ಪ್ರಬಲವಾದ ವ್ಯಕ್ತಿನೇ ತೇಜಸ್ವಿ ಸೂರ್ಯ. ಯಾಕೆಂದರೆ ಇಲ್ಲಿ ತುಂಬ ವರ್ಷಗಳಿಂದ ಬಿ ಜೆ ಪಿನೇ ಬಂದಿದೆ, ಲೋಕಸಭೆಯಲ್ಲಿ ಬೇರೆ ಯಾರು ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇಲ್ಲಿ ಯಾರೇ ನಿಲ್ಲಿಸಿದ್ರೂ ಲೋಕಸಭೆಯಲ್ಲಿ ಬಿ ಜೆ ಪಿ ಬರುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ. ಅನಂತಕುಮಾರ್ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ, ಬಿ ಜೆ ಪಿನೇ ಬರ್ತಿದೆ. ಈ ಸಲ ಒಂದು ಬದಲಾವಣೆ ಕೊಡ್ಬೋದಲ್ವಾ ನೀವು ಬೇರೆ ಪಕ್ಷಕ್ಕೆ? ಯಾಕೆಂದರೆ ಸೌಮ್ಯ ರೆಡ್ಡಿಯವರು ರೀಸೆಂಟಾಗಿ ನಿಂತಿರೋದು, ತೇಜಸ್ವಿಯವರು ಹೊಸದಾಗಿ ಮಾಡಿರೋದು. ಬಟ್ ಆದರೆ ನಾವು ಈ ಲೋಕಲ್ ಕ್ಯಾಂಡಿಡೇಟ್ ಬಿಟ್ಟು ನಾವು ದೇಶದ ಅಭಿವೃದ್ಧಿ ನೋಡಿದಾಗ ನಮಗೆ ಮೋದಿಯಿಂದ ತುಂಬ ಒಳ್ಳೆ ಕೆಲಸಗಳಾಗಿದೆ ಲಾಸ್ಟ್ 10 ವರ್ಷಗಳಿಂದ. ಹಾಗಾಗಿ ನಾವು ಮೋದಿ ಮುಖ ನೋಡಿಕೊಂಡು ನಾವು ವೋಟ್ ಹಾಕಬೇಕಾಗುತ್ತೆ. ಇವತ್ತು ಇಂಡಿಯಾ ಒಕ್ಕೂಟದಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ನೀವು ರಾಹುಲ್ ಗಾಂಧಿಯನ್ನು ನೋಡ್ತಿರೋ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡ್ತಿರೋ, ಯಾರು ನಿಮಗೆ ಸಮರ್ಥರು ಅನಿಸುತ್ತೆ? ಸಮರ್ಥರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ತುಂಬ ಜನ ಇದ್ದಾರೆ. ಬಟ್ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ಳೋದು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು. ಅವರಿಬ್ಬರಲ್ಲಿ ಕಂಪೇರ್ ಮಾಡೋಕೆ ಹೋದರೆ ಖರ್ಗೆ ಅವರು ನಮ್ಮ ಕರ್ನಾಟಕದವರು, ಅವರ ಆಡಳಿತ ತುಂಬ ವರ್ಷಗಳಿಂದ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಹಾಗೆ ಈಗ ಇಂಡಿಯಾದಲ್ಲೂ ಇದ್ದಾರೆ. ಸೊ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಖರ್ಗೆ ಅವರು ಒಂದು ಮಟ್ಟಿಗೆ ಓಕೆ ಅನಿಸುತ್ತೆ. ಯಾಕೆ ಮೋದಿ ಅಂತ ನಾನು ಕೇಳಿ, ಯಾಕಂದರೆ ನೀವು 10 ವರ್ಷದ ಹಿಂದೆ ನಮ್ಮ ದೇಶ ಹೇಗಿತ್ತು, ಈಗ 2014 ಬಿ ಜೆ ಪಿ ಬಂತು, ಅದಕ್ಕೂ ಮುಂಚೆ ನೀವು ನಮ್ಮ ದೇಶಕ್ಕೆ ಹೊರಗಡೆ ಹೋದರೆ, ನೀವು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಬೇರೆ ಎಲ್ಲೇ ಹೋದರೂ ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಇವತ್ತು ಅಮೆರಿಕಾದವ್ರು ಇರ್ಬೋದು, ಇಸ್ರೇಲ್ ಇರ್ಬೋದು, ಯಾರಾಗಲೂ ಭಾರತ ದೇಶ ಮೋದಿಯವರ ಸಲಹೆ ಕೇಳ್ತಾರೆ. ನೀವು ಮೋದಿನೇ ಬರಬೇಕು ಅಂತೀರಿ, ಇವತ್ತು ಕೂಡ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಇದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಪೆಟ್ರೋಲ್ ರೇಟ್ ಬಗ್ಗೆ ಹೇಳ್ತೀನಿ. ಪೆಟ್ರೋಲ್ ರೇಟು ಇವಾಗ ಏನಾಗಿದೆ, ಮುಂಚೆ ಎಲ್ಲ ಸಬ್ಸಿಡಿ ಕೊಟ್ಟು ಪ್ರತಿಯೊಂದು ಏನಂತಾರೆ ಪೆಟ್ರೋಲ್ ಸಂಸ್ಥೆಗಳಿಗೆ ಸಾಕಷ್ಟು ನಮ್ಮ ದೇಶದಿಂದ ದುಡ್ಡು ಕೊಡಬೇಕಿತ್ತು, ಹೊರೆ ಆಗಿತ್ತು. ಆ ಹೊರೆನ ಈಗ ಅದನ್ನು ಅವರು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಪೆಟ್ರೋಲ್ ರೇಟ್ ಇಂಟರ್ನ್ಯಾಷನಲ್ ರೇಟ್ ಕ್ರೂಡ್ ಆಯಿಲ್ ಕಡಿಮೆ ಆಯ್ತು, ಅದಕ್ಕೆ ಕಡಿಮೆ ಆಗಿಲ್ಲ. 10 ವರ್ಷ ಬೇಕಾಯ್ತಾ ಆ ಹೊರೆ? ಹೌದು, ಅಷ್ಟು ಲಕ್ಷಗಟ್ಟಲೆ ಸಾಲಗಳು. ಮುಂದಿನ ದಿನಗಳಲ್ಲೂ ಈ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹೊರತು ಕಡಿಮೆ ಆಗಲ್ಲ. ಕಡಿಮೆ ಆಗುತ್ತೆ, ಮಾತುಗಳು ಕೇಳಿ ಬರ್ತಾ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಮೊನ್ನೆ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅನುದಾನಗಳನ್ನ ಕೊಡ್ಲಿಕ್ಕೋಸ್ಕರ. ನೀವು ಮಾಡುವಂತಹ ಮದ್ಯಪಾನದ ಬೆಲೆಯನ್ನ ಟ್ಯಾಕ್ಸ್ ನ ಜಾಸ್ತಿ ಮಾಡಿ ಅದರ ಅನುದಾನದಲ್ಲಿ ಆ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಭಾಗ್ಯಗಳನ್ನ ಕೊಡ್ತಾ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಖಂಡಿತ ಅನುದಾನಗಳು ಈ ತರ ಫ್ರೀ ಯೋಜನೆಗಳು ಕೊಡೋದು ಕಡಿಮೆ ಮಾಡಬೇಕು. ಆದ್ರೆ ಯಾರು ಕೊಡಬೇಕಾಗಿತ್ತು ಅವ್ರು ಮಾತ್ರ ಕೊಟ್ಬಿಟ್ಟು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಇವತ್ತು ನೀವು ಮೋದಿ ನಂಬ್ಕೊಂಡು ಓಟ್ ಹಾಕ್ತಿದ್ದೀರಿ ಮಾಡ್ತಿದ್ದೀರಿ ಕರೆಕ್ಟ್, ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತೀರಿ ರಾಜ್ಯಕ್ಕೆ. ಆದರೆ ನೀವು ಮೋದಿ ಮೋದಿ ಅನ್ಕೊಂಡೇನೆ ಇಲ್ಲೂ ಕೂಡ ಬಿ ಜೆ ಪಿ ಪಕ್ಷವನ್ನ ಗೆಲ್ಲಿಸ್ಲಿಲ್ಲ ನೀವು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ. ಬಿ ಜೆ ಪಿಲಿ ಒಂದು ಬರೀ ಒಳಜಗಣಗಳೇ ನೋಡಿದ್ವಿ ಅವ್ರ ಸರ್ಕಾರ ಇದ್ದಾಗ, ಒಬ್ರಿಗೊಬ್ರು ಅವರೇ ಕಾಲು ತಿಳ್ಕೊಂಡು ಬೇರೆಯವರೇನು ಅವ್ರನ್ನ ತುಳಿಲಿಲ್ಲ. ಅವ್ರ ಅರ್ಥ ಆಗ್ಲಿಲ್ಲ ನನಗೆ, ಚೆನ್ನಾಗೇ ಇದ್ದಾರೆ ಈಶ್ವರಪ್ಪ, ಚೆನ್ನಾಗಿದ್ದಾರೆ ಯಡಿಯೂರಪ್ಪ, ಚೆನ್ನಾಗಿದ್ದಾರೆ ಅವ್ರ ಮಗ, ಚೆನ್ನಾಗಿದ್ದಾರೆ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ. ಸರ್ಕಾರ ಇದ್ದಾಗ ನೋಡಿದ್ರಿ ಅವ್ರ ನಾಯಕರುಗಳು ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಕಿತ್ತಾಡಿದ್ರು, ಎಷ್ಟು ಒಬ್ರಿಗೊಬ್ರು ಕಾಲಿಡೋರು ಅಧಿಕಾರಕ್ಕೋಸ್ಕರ. ಅಧಿಕಾರದ ರಾಜಕೀಯ ಅಂದ್ಮೇಲೆ ಕಿತ್ತಾಟ ಇರುತ್ತೆ ಅಲ್ವಾ ದೀಪಕ್, ನೀವು ಅದೊಂದೇ ಕಾರಣಕ್ಕೋಸ್ಕರ ಸರ್ಕಾರವನ್ನೇ ಬದಲಾಯಿಸಿಬಿಟ್ರ? ಅಭಿವೃದ್ಧಿನೂ ಜೊತೆಗಿರ್ಬೇಕಲ್ಲಣ್ಣ ಲೋಕಲ್ ಬಂದಾಗ. ಹಾಗಾದ್ರೆ ಬಿ ಜೆ ಪಿ ಇದ್ದಾಗ ಅಭಿವೃದ್ಧಿ ಆಗ್ಲಿಲ್ಲ ಅಂತ ನೀವು ಹೇಳ್ತಿದ್ರಿ? ರಾಜ್ಯದಲ್ಲಿ ನಿರೀಕ್ಷೆ ಮಟ್ಟಕ್ಕೆ ಅಭಿವೃದ್ಧಿ ರಾಜ್ಯಕ್ಕೆ ಆಗ್ಲಿಲ್ಲ. ಅದಂದ್ರೆ ಬಿ ಜೆ ಪಿ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳ್ತೀರಿ? ಸಾಧ್ಯ ಅಂತ ಹೇಳಕ್ಕಾಗಲ್ಲ. ಈ ಲಾಸ್ಟ್ ಸರ್ಕಾರದಲ್ಲಂತೂ ನಾವು ನಿರೀಕ್ಷೆ ಮಾಡಿದ ಅಭಿವೃದ್ಧಿ ಆಗ್ಲಿಲ್ಲ. ರಿಸಲ್ಟ್ ಬಂದಾಗ ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಿದ್ರಿ ಮತ ಹಾಕಿದ್ರಿ ಆ ಪಕ್ಷ ಗೆಲ್ಲತ್ತೆ, ಆಗ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿರುತ್ತೆ? ನಮ್ದು ಜೋರಾಗಿರುತ್ತೆ ಸೆಲೆಬ್ರೇಷನ್. ಹೌದಾ? ಯಾವ ತರ ಮಾಡ್ತೀರಿ? ನಾವು ಮೋದಿಗೆ ಫೋಟೋಗೆ ಹಾರ ಹಾಕಿ ಮನೆಯಲ್ಲಿ ಪೂಜೆ ಮಾಡ್ಬಿಡ್ತೀವಿ. ಹೌದಾ? ಹೌದು. ಅದಕ್ಕೊಂದು ಡ್ಯಾನ್ಸ್ ಮಾಡ್ತೀರಾ? ಹೌದು. ಯಾವ ತರ ಡ್ಯಾನ್ಸ್? ಒಂದ್ ಸ್ಟೆಪ್ ಹಾಕೋಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಹಾಗಾದ್ರೆ ನೀವು ವೋಟ್ ಹಾಕಿದ ಪಕ್ಷ ಯಾವುದು?
ನಾವು ನಮ್ಮ ಜೀವಮಾನದಲ್ಲಿ ನಾನು ಹಾಕಿಲ್ಲ ಕಾಂಗ್ರೆಸ್ಗೆ ಹೇಳಲೇಬೇಡಿ, ನಾನು ಹಾಕೋದಿಲ್ಲ. ತೇಜಸ್ವಿ ಸೂರ್ಯ ಮಾಡಿರುವಂತಹ ಮೂರು ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಬೋದು ಯಾವುದಾದ್ರು? ಸರ್, ನಾವು ಸೆಂಟ್ರಲ್ ಲೆವೆಲ್ನಲ್ಲಿ ಹೇಳೋದಿದ್ರೆ, ಅವರು ಮೆಟ್ರೋ ಬೇಕಾದಷ್ಟು ತದಿಯಾರೆ, ಮೆಟ್ರೋ ಸುಮಾರೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಮೆಟ್ರೋ ಲೈನು ಸುಮಾರು 80-85 ಕಿಲೋಮೀಟರ್ವರೆಗೂ ತದಿಯಾರೆ, ಅವರೇ ಹೊಣೆ. ಆಮೇಲೆ ಕೆಲವು ಜನಸಾಮಾನ್ಯರಿಗೆ ಕೆಲವು ಪ್ರಾಬ್ಲಮ್ ಆಗಿತ್ತು ಇಲ್ಲಿ. ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಉದಾಹರಣೆ ತಗೊಂಡ್ರೆ, ಜನಸಾಮಾನ್ಯ ನಮ್ಮಂಥವ್ರಿಗೆ ಅಲ್ಲಿ ಅದು ಮುಳುಗಿದಾಗ ಇನ್ಶೂರೆನ್ಸ್ ತಂದು ಕೊಟ್ಟು 5 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಬ್ರ್ಯಾಕ್ ಮಾಡಿಕೊಟ್ಟಿದ್ದು ತೇಜಸ್ವಿ ಸೂರ್ಯನೇ ಕಾರಣ. ಅದು ಕಾರಣಗಳು, ಅವರ ಅಡ್ಮಿನಿಸ್ಟ್ರೇಷನಲ್ಲಿ ಫೇಲ್ಯೂರ್ ಆಗಿದೆ. ಹಾಗಾಗಿ ನಾವು ನಮ್ಮಂಥವರೆಲ್ಲ ಡಿಪಾಸಿಟ್ ಇಟ್ಟಿದ್ವಿ, ನಮಗೆ ಪೆನ್ಷನ್ ಬಂದಿದ್ದ ದುಡ್ಡು, ಅದರಲ್ಲಿ 5 ಲಕ್ಷ ರೂಪಾಯಿ ಗ್ಯಾರಂಟಿ ಇನ್ಶೂರೆನ್ಸ್ ಬರೋಂಗೆ ನಿರ್ಮಲಾ ಸೀತಾರಾಮನ್ ಹತ್ರ ಮಾತಾಡಿ ನಮ್ಗೆಲ್ಲರಿಗೂ ಕೊಡಿಸಿದ್ದಕ್ಕೆ ತೇಜಸ್ವಿ ಸೂರ್ಯನೇ ಕಾರಣ. ಕೆಲವೊಂದು ಕಡೆ ರಸ್ತೆ ನಿರ್ಮಾಣ ಸರಿಯಾಗಿ ಆಗ್ತಾ ಇಲ್ಲ. ಆಗಿದೆ ಸರ್. ನಮ್ಮ ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರ ತಗೊಂಡ್ರೆ ಅದ್ಭುತವಾಗಿ ಎಲ್ಲ ಕೆಲಸಗಳು ಆಗಿದಾವೆ ಸರ್, ಯಾವುದು ಬಾಕಿ ಇಲ್ಲ. ಪಾರ್ಕ್ಗಳು ಚೆನ್ನಾಗಿದ್ದಾವೆ, ರೋಡ್ ಚೆನ್ನಾಗಿದೆ, ಎಲ್ಲೋ ಒಂದೊಂದು ಸ್ಯಾನಿಟರಿನಲ್ಲಿ ಅಗದಾಗ ಅದು ರಿಪೇರಿ ಆಗಬೇಕು. ಈಗ ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ದರಿಂದ ನಂತರದಲ್ಲಿ ಮಾಡ್ತಾರೆ ಅವರು. ಇವತ್ತು ಸೌಮ್ಯಾರೆಡ್ಡಿ ಕೂಡ ಯುವಕರ ಇದರಲ್ಲಿ ಲಿಸ್ಟಲ್ಲಿ ಬರ್ತಾರೆ. ಆಗಲಿ ಸರ್, ತೇಜಸ್ವಿ ಅವರು ಸಾಕಷ್ಟು ಭರವಸೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಡೆಲ್ಲಿನಲ್ಲಿ. ಯಾಕೆ ಸೌಮ್ಯಾರೆಡ್ಡಿ ಅವರು ಕಾಣಿಸ್ತಿಲ್ಲ? ಕೇವಲ ತೇಜಸ್ವಿ ಸೂರ್ಯ ನೀವು ಪಕ್ಷದ ನೋಡಿ ವೋಟ್ ಹಾಕ್ತಿದ್ದೀರೋ ಅಥವಾ ವ್ಯಕ್ತಿಯನ್ನ ನೋಡಿ? ಪಕ್ಷನೂ ನೋಡ್ತೀವಿ ಸರ್, ವ್ಯಕ್ತಿನೂ ನೋಡ್ತೀವಿ. ಅದ್ಭುತ ನಾಯಕ ಆಗ್ತಾರೆ, ಮುಂದೆ ಯುವ ನಾಯಕ, ಇನ್ನು ಭವಿಷ್ಯ ಇದೆ. ಇನ್ನು 30-35 ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅವರು. ತುಂಬ ಒಳ್ಳೆ ಕೆಲಸಗಳಾಗ್ತವೆ, ತಿಳುವಳಿಕೆ ಇದೆ, ಜ್ಞಾನಿಗಳು ತುಂಬ ತಿಳ್ಕೊಂಡಿದ್ದಾರೆ ಅವರು. ಇನ್ನು ಮುಂದೆನೂ ತಿಳ್ಕೊಳ್ತಾರೆ, ಅವರು ಮಂತ್ರಿಗಳು ಆಗಬೇಕು, ಇನ್ನು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅದರಿಂದ ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗ್ತದೆ. ಆ ರಾಮ ಮಂದಿರದಿಂದ ಇವತ್ತು ನಡೆಯುವ ಮುಂದಿನ ದಿನದಲ್ಲಿ ನಡೆಯುವಂತಹ ಚುನಾವಣೆಗೆ ಆ ಪಕ್ಷಕ್ಕೆ ಏನಾದರೂ ಉಪಯೋಗ ಆಗುವಂಥದ್ದು ಏನಾದರೂ ಇದೆಯಾ? ರಾಮ ಮಂದಿರದ್ದು ಅದು ಒಂದು ಪ್ರೋಸೆಸ್ಸು, ಅವ್ರು ಮಾಡಬೇಕಿತ್ತು ಮಾಡಿದ್ದಾರೆ, ಅದರಿಂದ ಮೋದಿ ಗೆಲ್ತಾರೆ ಅನ್ನೋದು ಸುಳ್ಳು. ಅವರು ಗೆಲ್ಲೋದು ಅವರ ಓನ್ ಸ್ಟ್ರೆಂತಿಂದ, ಅವರು ಮಾಡಿರೋ ಕೆಲಸದಿಂದ, ದೇಶಕ್ಕಾಗಿ ಅವ್ರನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆ ಒಂದು ಇದರಿಂದ ಅವ್ರು ಗೆಲ್ತಾರೆ ಹೊರತು, ರಾಮ ಮಂದಿರ ಇಸ್ ಅವರು ಹೇಳಿದರು, ಹಿಂದೆನೇ ಹೇಳಿದರು ಕಟ್ತೀವಿ ಮಾಡ್ತೀವಿ ಅಂತ ಮಾಡಿದ್ದಾರೆ. ಇಟ್ ಈಸ್ ಒನ್ ಆಫ್ ದೇರ್ ಡ್ಯೂಟೀಸ್. ಲೋಕಸಭೆ ಎಲೆಕ್ಷನ್ಸ್ ಇರುವಾಗಲೇ ಹತ್ತಿರದಲ್ಲಿ ಇರುವಾಗಲೇ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗಿದೆ, ಅದು ಇದು ಕಾಕತಾಳೀಯವಾ, ಅದರ ಉದ್ದೇಶಪೂರ್ವಕವಾ? ಏನು ಕಾಕತಾಳೀಯ ಅಲ್ಲ, ಅದು ಕನ್ಸ್ಟ್ರಕ್ಷನ್ ಹೇಗೆ ನಡೆದಿದೆ ಅದ್ರ ಪ್ರಕಾರ ಆಗಿದೆ. ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್ ಅಷ್ಟೇ. ತೇಜಸ್ವಿ ಸೂರ್ಯ ಮತ್ತು ಸೌಮ್ಯಾರೆಡ್ಡಿ ನಿಂತಿದ್ದಾರೆ, ಕಾಂಗ್ರೆಸ್ ಪರವಾಗಿ ಸೌಮ್ಯಾರೆಡ್ಡಿ, ಬಿ ಜೆ ಪಿಯ ಪರವಾಗಿ ತೇಜಸ್ವಿ ಸೂರ್ಯ. ನಿಮ್ಮ ಮತ ಯಾರಿಗೆ? ತೇಜಸ್ವಿ ಸೂರ್ಯ ಬಿ ಜೆ ಪಿ. ಬಿ ಜೆ ಪಿಗೆ ಯಾಕೆ? ಯಾಕೆ ಅಂದರೆ ನಾನು ಕಾಂಗ್ರೆಸ್ಸಲ್ಲಿ ಮಾಡಿರೋವಂಥ ಮುಂಚಿನ ಕೆಷ್ಟ್ ಕೆಲಸಗಳು ಭಾಳ ನಾನು ನೋಡ್ಬಿಟ್ಟಿದ್ದೀನಿ. ಅದರಿಂದ ನಾನು ಮುಂಚೆಯಿಂದನೂ ನಾನು ಆ್ಯಂಟಿ ಕಾಂಗ್ರೆಸ್ಸು ಪರ್ಸನಲ್ ಆಗಿ ಹೇಳ್ತಿದ್ದೀನಿ. ಆಮೇಲೆ ಬಿ ಜೆ ಪಿನಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು ಪ್ರತಿ ಒಬ್ಬರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ತೇಜಸ್ವಿ ಸೂರ್ಯಂಗೆ ಹಾಕ್ತಾರೆ. ಎಲ್ಲೋ ಅಲ್ಪ ಸ್ವಲ್ಪ ಈ ಕಾಂಗ್ರೆಸ್ಸಿಂದ ಈ ಯೋಜನೆಗಳಲ್ಲೇನೋ ಲಾಭ ಗೀಭ ಮಾಡ್ಕೊಂಡಿರೋರು ಹಾಕ್ಬೋದೇ ಹೊರತು 5 ಲಕ್ಷ ಮಿನಿಮಮ್ ಓಟು ಲೀಡಿಂಗಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ, ಇದು ಮಾತ್ರ ಗ್ಯಾರಂಟಿ. ಇನ್ನೊಂದು ಏರಿಯಾಕ್ಕೆ ಬಂದಿದ್ದೀನಿ ಅಂದರೆ ಜನತಾ ಬಜಾರ್ ಪಾರ್ಕಲ್ಲಿದ್ದೀನಿ. ಇಲ್ಲಿ ಜನಗಳ ಮನಸ್ಥಿತಿ ಏನಿದೆ, ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ, ಬನ್ನಿ. ಈ ಸಲ ಯಾವ ಪಕ್ಷ ಬರ್ಬೋದು ಅಂತೀರಿ? ಮಾಮೂಲಿ ನಾವು ಕಾಂಗ್ರೆಸ್ ವಿರೋಧನೇ. ಕಾಂಗ್ರೆಸ್ ವಿರೋಧ? ವಿರೋಧ. ಅಯ್ಯೋ, ಯಾಕೆ? ಮೊದ್ಲಿಂದನೂ ಅಷ್ಟೇ, ಕಾಂಗ್ರೆಸ್ ಕಂಡ್ರೆ ಹಾಕಿಲ್ಲ. ಕಾಂಗ್ರೆಸ್ ಆಗಲ್ಲ ನಿಮಗೆ? ಕಾಂಗ್ರೆಸ್ ಆಗಲ್ಲ. ಯಾಕೆ ಅಂದರೆ ಉಳುಭವನಿಗೆ ಜಮೀನು ಒಡೆತನ ತಂದು ನಮ್ಮ ಜಮೀನೆಲ್ಲ ಹಾಳಾಗೋಯ್ತು. ಆದ್ರೂ ಕೂಡ ಕಾಂಗ್ರೆಸ್ ವಿರೋಧ. ನೀವೆಷ್ಟೇ ಗ್ಯಾರಂಟಿ ಕೊಟ್ರೆ ಕಾಂಗ್ರೆಸ್ ಹಾಕಲ್ಲ. ಅಲ್ಲ, ಮತ್ತೆ ಮತದಾರರಿಗೆ ಇನ್ನೇನ್ ಬೇಕು, ಈ ಸರ್ಕಾರ ಎಲ್ಲ ಕೊಡ್ತಿದ್ಯಲ್ಲ. ಹಣ ಕೊಟ್ಟಿದ್ರು ನಮಗೆ ಬೇರೆ ಪಕ್ಷ ಬೇಕು, ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ್ದಾದ್ರು ಪಕ್ಷ ಸರ್. ಆಯ್ತಾ, ಕಾಂಗ್ರೆಸ್ ಬೇಡವೇ ಬೇಡ, ಬಿ ಜೆ ಪಿ ಬೇಡ. ಯಾರು ಪ್ರಾಮಾಣಿಕರು ಅನ್ಸುತ್ತೆ ಯಾವ ರಾಜಕೀಯದಲ್ಲಿ? ನನ್ನ ಪ್ರಕಾರವಾಗಿ ಯಾವ ಪಕ್ಷನೂ ಪ್ರಾಮಾಣಿಕ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಬಟ್ ರಾಜಕೀಯವಾಗಿ ಇವಾಗ ಒಬ್ಬರಿಗೆ ಹಾಕ್ದಲ್ಲ ಇತ್ತು, ಒಬ್ಬರಿಗೆ ಹಾಕೋದು ಅದೆಲ್ಲ ತಪ್ಪಾಗುತ್ತೆ, ಓಟ್ ಹಾಕ್ದಿರೋದು ತಪ್ಪಾಗುತ್ತೆ, ನಮ್ಮ ಜನ್ಮಸಿದ್ಧ ಹಕ್ಕು. ಹಾಗಾಗಿ ಪ್ರಾಮಾಣಿಕವಾಗಿ ಯಾರು ಇಲ್ಲ ಅಂತ ಅನ್ಕೊಂಡೆ, ಬಟ್ ಅದರಲ್ಲಿ ಇರೋದೆಲ್ಲ ಎಷ್ಟು ಪ್ರಾಮಾಣಿಕತೆ ಇದೆಯೋ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಸರಿ, ಇಂಥ ಪಕ್ಷ ಅಂತ ಇನ್ನು ಯೋಚನೆ ಮಾಡಿಲ್ಲ ನೀವು? ಖಂಡಿತವಾಗ್ಲೂ ಇಲ್ಲ. ಆ ಬೂತ್ಗೆ ಹೋದಾಗ ಯಾರು ಪ್ರಾಮಾಣಿಕ ಅಂತ ಅನಿಸ್ತಾರೋ ಅವತ್ತು ಡಿಸೈಡ್ ಮಾಡಿ ಆ ಕ್ಷಣದಲ್ಲೇ ನಿರ್ಧಾರ ಮಾಡಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇವತ್ತು ಸೌಮ್ಯಾರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ರಾಜ್ಯದ ಸಚಿವರು, ಖಂಡಿತವಾಗ್ಲೂ ಮಗಳು ಇವತ್ತು ಲೋಕಸಭೆಗೆ ನಿಂತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣಕ್ಕೆ. ಹೌದು. ನಿಮಗೆ ಎಲ್ಲ ಒಂದು ಕಡೆ ಅನ್ಸುತ್ತ ಅವರು ತೇಜಸ್ವಿ ಸೂರ್ಯ ಅವರಿಗೆ ಟಫ್ ಕಾಂಪಿಟೇಟರ್ ಅಂತ? ನನ್ನ ಪ್ರಕಾರ ಹೇಳೋದಾದರೆ
ಇದು ಭಾರತ, ಎಲೆಕ್ಷನ್ ನಡೀತಾ ಇರೋದು ಭಾರತಕ್ಕೋಸ್ಕರ. ಸೊ ಭಾರತಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಅನ್ಕೋಬೋದು, ಅಥವಾ ನಾವು ಒಂದು ನಮ್ಮ ಅದೃಷ್ಟ ಅಂತ ಅನ್ಕೋಬೋದು. ಮೋದಿ ಅಂತ ಒಂದು ಪ್ರಧಾನಿಯವರು ಸಿಕ್ಕಿರೋದು. ನಾನು ನನ್ನ ಅನ್ಕೊಂಡ ಪ್ರಕಾರ 400 ಪಾರ್ ಅಂತ, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ಹೇಳಿದ್ದಾರೆ ಮೋದಿಯವರು, ಖಂಡಿತ ಬರ್ತಾರೆ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಮಂತ್ರಿ ಆದವರು ನೀ ಎಲೆಕ್ಷನ್ ನಿಂತ್ಕೊಂಬಕ್ಕೆ ಹೆದರ್ಕೋತಾ ಇದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಫ್ರೀ ಭಾಗ್ಯಗಳನ್ನು ಬಿಟ್ಟಿದೆ ಖಂಡಿತ ಸರ್. ಆ ಯೋಜನೆಗಳ ಫಲಾನುಭವಿಗಳ ನೀವು ಅಥವಾ ಇಲ್ವಾ? ಇಲ್ಲ ಸರ್, ಖಂಡಿತ ಇಲ್ಲ. ನಾವು ಯಾವತ್ತೂ ಒಂದು, ನಮಗೆ ವಾಜಪೇಯಿ ಅವ್ರ ಮಾರ್ಗ ತುಂಬ ಚೆನ್ನಾಗಿದೆ. ಯಾವತ್ತೂ ದುಡ್ಡು ತಿನ್ನಬೇಕು, ದುಡ್ಡು ತಿಂದ್ರೇ ದೇಶ. ಯಾವತ್ತೂ ನಮ್ಮ ಕೈಯಲ್ಲಿ ನಮ್ಮ ದೇಶದಲ್ಲಿ ಭಾಳ ದುಡಿಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿಲ್ಲ. ಮೋದಿ ನೋಡಿಕೊಂಡೇ ಓಟ್ ಹಾಕ್ತಿದ್ದೀರಿ, ರಾಜ್ಯದ ಅಭಿವೃದ್ಧಿಗೋಸ್ಕರ ಇನ್ನು ರಾಜ್ಯದ ನಾಯಕರನ್ನು ಕಡೆಗಣಿಸ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ಲ ಸರ್? ರಾಜ್ಯದ ಇವ್ರನ್ನ ಯಾರು ಕಡೆಗಣಿಸ್ತಾ ಇಲ್ಲ. ಅವ್ರು ಮಾಡ್ತಾ ಇರೋ ಹೇಸಿಗೆ ಕೆಲಸಗಳಿಗೆ ಕಡೆಗಣಿಸ್ತಾ ಇದ್ದೀವಿ ಹೊರತು ಅವರು ಅವ್ರನ್ನ ನಾವು ಯಾವತ್ತೂ ಕಾಣಿಸ್ತಾ ಇಲ್ಲ. ಕೆಲಸಗಳಿಗೆ ಕಡೆಗಣಿಸ್ತಾ ಇದ್ದೀವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅವ್ರು ಕೊಟ್ಟಂತ ಯೋಜನೆಗಳನ್ನ ನಂಬಿಕೊಂಡು ತಾನೇ ಓಟ್ ಹಾಕಿ? ಇಲ್ಲ ಸರ್, ನಂಬಿಕೊಂಡು ಬುದ್ಧಿವಂತರು ಶತ್ರು ಯಾರು ಇದನ್ನ ನಂಬ್ಕೊಂಡು ಬಂದಿಲ್ಲ ಸರ್. ನೀವು ಇವತ್ತು ಹೇಳ್ತಿದ್ದೀರಿ ಎಲೆಕ್ಷನ್ ಟೈಮಲ್ಲಿ ಅದೇ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಿದಿರಿ, ಆ ಯೋಜನೆಗಳ ಸರ್ ಖಂಡಿತ ನಾವು ಅದೇ ಯೋಜನೆಗಳ ಬಗ್ಗೆ ನೀವು ಬೇಡವಾಗಿ ಮಾತಾಡ್ತಿದ್ದೀರಿ. ಖಂಡಿತ ಬೇಡ ಸರ್. ನಾವು ನೋಡಿ, ಒಂದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಇವತ್ತು ಅವರು ದುಡಿಮೆನಲ್ಲಿ ಅವ್ರು ಕಟ್ತಾ ಇದ್ದಾರೆ ಸರ್. ಯಾವತ್ತೂ ಹೋಗ್ಬಿಟ್ಟು ಯಾರ ಹತ್ರ ಸರ್ಕಾರ ಹತ್ರ ಭಿಕ್ಷೆ ಯಾರೂ ಕೇಳಿಲ್ಲ ಸರ್. ತುಂಬ ಅನಾನುಕೂಲದವರು ಭಿಕ್ಷೆ ಕೇಳಿದ್ದಾರೆ, ಬಟ್ ಅವ್ರಿಗೆ ಭಿಕ್ಷೆ ಸಿಕ್ಕಿಲ್ಲ. ಆಯಿತಾ? ಇವತ್ತು ಏನೋ ಇವರು ಯೋಜನೆಗಳು ಮಾಡಿರೋದ್ರಿಂದ ಬೇಡ ಸರ್. ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಪರ್ಸೆಂಟ್ ಜನ ಊಟ ಮಾಡ್ತಾರೆ? ಎಷ್ಟು ಪರ್ಸೆಂಟ್ ಊಟ ಮಾಡ್ತಾರೆ ಸರ್? ಯಾರೂ ಊಟ ಮಾಡಲ್ಲ. ಅದೇ ಪಕ್ಕದಲ್ಲಿ ಫುಟ್ಪಾತಲ್ಲಿ ಮಾಡಿದ್ದಾನೆ, ಇಂದಿರಾ ಕ್ಯಾಂಟೀನ್ ಇಲ್ಲೇ ಇದೆ, ಬಟ್ ಅಲ್ಲಿ ಊಟ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ಗೆ ಹೋಗಿ ತಿನ್ನಲ್ಲ, ಯಾಕಂದರೆ ಅದು ತಿನ್ನೋಕ್ಕಾಗಲ್ಲ. ಅದು ಖಂಡಿತ ತಿನ್ನೋಕ್ಕಾಗಲ್ಲ. ಇವ್ರು ಹೇಳ್ಕೊಬೋದು ಮಾಡಿದ್ದೀವಿ ಮಟ್ಟಿದ್ದೀವಿ, ಇಂದಿರಾ ಕ್ಯಾಂಟೀನ್ ಇದೆ, ಬಡವ್ರಿಗೆ 5 ರೂಪಾಯಿಗೆ ಸಿಗುತ್ತೆ ಅಂತ ತಿನ್ನೋಕ್ಕಾಗಲ್ಲ ಸರ್ ಅದನ್ನು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ. ತುಂಬ ಚೆನ್ನಾಗಿ ಮಾತಾಡಿದಿರಿ, ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಓಟ್ ಯಾವ ಪಕ್ಷಕ್ಕೆ ಹಾಕ್ತೀರಿ? ಸಿದ್ದರಾಮಯ್ಯ. ಯಾವ ಪಕ್ಷ ಅವರು? ನಮ್ದು ಬಿಜೆಪಿ. ಬಿಜೆಪಿನ ಅವರು? ಕಾಂಗ್ರೆಸ್. ಕಾಂಗ್ರೆಸ್? ಆಮೇಲೆ ಇದು ರಾಜ್ಯದ ಎಲೆಕ್ಷನ್ ಅಲ್ಲ, ಇದು ಕೇಂದ್ರದ ಅಂತ ಗೊತ್ತಿದ್ಯಾ? ಎಂಪಿ ಎಲೆಕ್ಷನ್. ಹಾಗಾದ್ರೆ ಯಾರು ಬರ್ಬೇಕು ಅನ್ಸುತ್ತೆ ನಿಮಗೆ? ಸಿದ್ದರಾಮಯ್ಯ ಎಂಪಿ ಎಲೆಕ್ಷನ್ ನಿಂತ್ಕೋತಾ ಇಲ್ಲ, ಬರ್ಬೇಕು ಅಂತಾನೇ ಕೇಳ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಅವರು. ಸೊ ಕೇಂದ್ರಕ್ಕೆ ಯಾರು ಬರ್ಬೇಕು ಅಂತೀರಿ? ನಮ್ಗೆ ಇವರೇ ಬರ್ಬೇಕಪ್ಪ. ಒಳ್ಳೆ, ಇವರು ಬರಕ್ ಸಾಧ್ಯನೇ ಇಲ್ಲ. ಬರ್ತಾರೆ ಬೇರೆ ಯಾರಾದ್ರು? ಯಾರು ಬರಲ್ವಲ್ಲ, ನಮ್ಗೆ ರಾಹುಲ್ ಗಾಂಧಿ ಬಂದ್ರೆ ಆಗೋತಾ? ನಮಗ್ ಗೊತ್ತಿರೋದು ಅವರೇನೆ. ಅಲ್ಲ, ರಾಹುಲ್ ಗಾಂಧಿ ಒಳ್ಳೆ ಲೀಡರ್ ಅಂತ ಹೇಳ್ತಾರೆ, ಅವರ ಒಕ್ಕೂಟಗಳೆಲ್ಲ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ. ನಿಮಗೆ ರಾಹುಲ್ ಗಾಂಧಿ ಬಗ್ಗೆ ಒಲವಿಲ್ವಾ? ರಾಹುಲ್ ಗಾಂಧಿ ಬಗ್ಗೆ ಅಷ್ಟು ಒಲವಿಲ್ಲ ನಮಗೆ. ಅವರು ಒಳ್ಳೆ ಲೀಡ್ರು ಅಂತ ಅನ್ಸಲ್ಲ, ದೇಶಕ್ಕೋಸ್ಕರ ಪ್ರಧಾನಿ ಇದರಲ್ಲಿ ಕ್ಯಾಂಡಿಡೇಟ್ ಅಲ್ಲ ಅನ್ಸುತ್ತೆ ಸರ್ ನಮಗೋಸ್ಕರ. ಇಲ್ಲ, ದೇಶಕ್ಕೋಸ್ಕರ ಸಾಕಷ್ಟು ಜಾಥಾಗಳನ್ನು ಮಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಹತ್ರ ಮಾತಾಡ್ತಾರೆ ಅವರು. ನನ್ಗೆ ಹಂಗೆ ಅನ್ಸಲ್ಲ ಸರ್. ನನಗೆ ನರೇಂದ್ರ ಮೋದಿ ಅವರು ಮುಂದಿನ ಲೀಡ್ರು, ನೆಕ್ಸ್ಟ್ ಅವರೇ ಅಂತ. ನಮಸ್ಕಾರ. ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ನೀವು ಬಿಜೆಪಿಗೆ ಓಟ್ ಹಾಕ್ತೀರಾ ಕಾಂಗ್ರೆಸ್ಗೆ ಹಾಕ್ತೀರಾ? 100%, 100% ಬಿಜೆಪಿ. ಮೋಡಿತನ ಮನುಷ್ಯರು ಸಿಗ್ಬೇಕಂತ ಈ ಪ್ರಪಂಚನೆಲ್ಲ ಪುಣ್ಯ ಭಾಳ ಮಾಡಿರ್ಬೇಕು. ಏನು ಅಷ್ಟೊಂದು ಮೋದಿ ಮೋದಿ ಅಂತೀರಿ? ನೋಡ್ರಿ, ಆ ಥರ ಅವರು ಒಂದು ಮಾಡಿದ ಒಂದು ಕೆಲಸ ಈ ಜಗತ್ತಿಗೆ ಅಷ್ಟೊಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನೀವು ಮೋದಿ ನೋಡಿ ಓಟ್ ಹಾಕ್ತಿರೋ ಅಥವಾ ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕ್ತಿರೋ? ಇಲ್ಲ, ಅವರು ಮಾಡಿದ ಕೆಲಸ ನೋಡಿನೇ ನಾವು ಹಾಕ್ತೇವೆ. ಬಟ್ ಈಗ ರಾಜ್ಯದಲ್ಲಿ ಎಲೆಕ್ಷನ್ ಸೋತೋದ್ರಲ್ಲ, ಕಾಂಗ್ರೆಸ್ ಬಂತು. ನೋಡ್ರಿ, ಕೆಲವೊಂದು ಜಾಗ ಅಲ್ಲ, ಕೆಲವೊಂದು ವ್ಯಕ್ತಿಗೆ ಒಂದು ಇದು ಸ್ಟ್ರೆಂತ್ ಇದಾವೆ. ಎಲ್ಲ ಕಡೆ ಆ ಜನ ಸಿಲ್ವಾಗಿರ್ತದೆ ಅಂತ ಹೇಳಿಕ್ ಬರಲ್ಲ. ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ಅವರಿಗೆ ಟಫ್ ಕಾಂಪಿಟೇಟರ್ ಆಗ್ತಾರ? ನೋಡ್ರಿ, ಇಲ್ಲಿ ಟಫ್ ಕಾಂಪಿಟೇಟರ್ ಅಂತ ಹೇಳುವಾಗೆ ಅವರು ಏನೇನು ಈ ಜನಕ್ಕೆ, ಇಲ್ಲಿದೆ ಜನಕ್ಕೆ, ಈ ಜಗತ್ತಕ್ಕೆ ಏನೇನು ಮಾಡಿದಾರೋ ಸೂರ್ಯ ಅವರು, ಅದರ ಮೇಲೇ ಓಟ್ ಹಾಕ್ತಾರೆ. ಇದೆಲ್ಲ ಕಾಂಪಿಟೇಟ್ ಏನು ಬೇಡಲ್ಲ. ಇದು ನೋಡ್ರಿ, ಎಷ್ಟು ಜನ ಏನು ಬೇಕಾಗ್ತಾರೋ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ, ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ ಸೌಮ್ಯರೆಡ್ಡಿ ಅವರು 1 ಮತದ ಅಂತರದಿಂದ ಸೋತಿದ್ರು. ಹಾಗಾಗಿ ಈ ಸಲ ಈ ಲೋಕಸಭೆ ಎಲೆಕ್ಷನಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಅವ್ರು ಕಾಂಪಿಟೇಟರ್ ಆಗ್ತಾರಾ ಅಂತ ನಾನು ಕೇಳ್ತಾ ಇರೋದು. ಅದು ಹಂಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹೌದಾ? ಯಾಕೆ? ಅದು ಬೇರೆ ಇದು ಬೇರೆ? ಇಲ್ಲ, ಹೌದು, ಅದು ಒಂದು ಮಾತೆ. ಆಮೇಲೆ ಸೂರ್ಯ ಅವ್ರದ್ದು ಒಂದು
ಟುಡೇ ಒಂದು 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 ಫೈರ್ 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 ಯೂತ್ಫುಲ್ ಯೂತ್ಫುಲ್ ಫೈರ್ ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರ ಕಡೆ ಇದ್ದಿದೆ ಒಂದು ಒಂದು ದೇಶದ ಮೇಲೆ ಇದ್ದ ಒಂದು ಭಕ್ತಿ ಅದೇ ಸೌಮ್ಯ ರೆಡ್ಡಿ ಅವರು ಯೂತ್ ಅಲ್ವಾ ಇರ್ಬೋದು ಬಟ್ ಸೂರ್ಯ ಅವ್ರಕ್ಕೆ ಅವ್ರಿಗೆ ನೀವು ಒಪ್ಪಣೆ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಅಲ್ಲ ಮೋದಿ ಮೋದಿ ಅಂತೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸರ್ ಅವರ ಒಂದು ಟೆಕ್ನೋ ಅವ್ರ ಒಂದು ಐಡಿಯಾಸ್ಗಳಿಂದ ಅವರು ಗೆದ್ದಿದ್ದಾರೆ ಯಾರು ಕಾಂಗ್ರೆಸ್ ಅವ್ರು ಇವಾಗ ಫ್ರೀ ಕೊಟ್ಟಿರ್ಬೋದು ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತಾರೆ ಇಲ್ಲ ಅಂದ್ರೆ ಒಂದ್ ಕುರಿ ಹಳ್ಳಕ್ ಬಿತ್ತಂದ್ರೆ ಎಲ್ಲಾ ಕುರಿ ಹಳ್ಳಕ್ ಬೀಳತ್ತೆ ಅಂತಾರೆ ನೀವ್ ಹೇಳೋದು ಫ್ರೀ ನಂಬ್ಕೊಂಡು ಓಟ್ ಹಾಕೋದು ಹೌದು ಬಡವ್ರು ಸರ್ ಬಡವ್ರು ಹೇಗಾಗಿದ್ದಾರೆ ಅಂದ್ರೆ ಅವ್ರಿಗೆ ಇವಾಗ ಏನೋ ಅವ್ರ ಲೈಫ್ ದುಡ್ಡಿಲ್ದೆ ನಡೆಯುತ್ತೆ ಅಂದ್ರೆ ಸಾಕು ಏನ್ ಕೊಟ್ರು ಜನಗಳು ಒಪ್ಕೊಳ್ತಾರೆ ಬಟ್ ಅಷ್ಟು ನೀಟಾಗಿ ಅವ್ರಿಗೆ ಇದು 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 ತಪ್ಪು ದಾರಿ ಇದು ಸರಿ ದಾರಿ ನಿಮ್ಗೆ ಹಿಂಗ್ ಮಾಡಿದ್ರೆ ಹಿಂಗ್ ಆಗತ್ತೆ ಈ ತರ ನಮ್ ದೇಶ ಪ್ರಗತಿ ಆಗತ್ತೆ ಅನ್ನೋದನ್ನ ಯಾರು ಅಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ ಹಾಗಾದ್ರೆ ಇಲ್ಲಿ ವ್ಯಕ್ತಿ ನೋಡಿ ಲಾಸ್ಟ್ ನೀವು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಲಿಲ್ಲ ಅವ್ರು ಕೊಡುವಂತಹ ಫ್ರೀ ಭಾಗ್ಯಗಳು ಏನೇನಿದ್ವು ಯೋಜನೆಗಳು ಅದರಿಂದ ಹಾಕಿದ್ದಾರೆ ಹೌದು ಮೇಡಮ್ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಇನ್ನೊಂದು ಏರಿಯಾಕ್ಕೆ ಹೋಗೋಣ ಅಲ್ಲಿ ಜನಗಳು ಏನು ಹೇಳ್ತಾರೆ ನೋಡೋಣ ಈಗ ನಾವು ಬನಶಂಕರಿ ಸೆಕೆಂಡ್ ಸ್ಟೇಜ್ ಕಾಂಪ್ಲೆಕ್ಸಲ್ಲಿ ಇದ್ದೀವಿ ಇಲ್ಲಿ ಜನಗಳನ್ನೆಲ್ಲ ಮಾತಾಡ್ಸೋಣ ಬನ್ನಿ ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ಸ್ ಇದೆ ನಿಮ್ಮ ಓಟು ಯಾವ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಿದ್ದೀವಿ ಯಾಕೋಸ್ಕರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತದೆ ನಾವು ನಮ್ಮದು ಪ್ರಾಪರ್ ಬಂದು ಕನಕಪುರ ಡಿ ಕೆ ಸುರೇಶ್ ಅವ್ರಿಗೆ ಹಾಕೊಂಡು ನಂಬರ್ ಒನ್ MP ಆಗಿದ್ದಾರೆ ಕೆಲಸದಲ್ಲಿ BJPಯಿಂದ ಯಾವುದೇ ಕೆಲಸಗಳು ನಮ್ಗೆ ಆಗಿಲ್ಲ ಬಡವ್ರಿಗೆ ಯಾವುದೂ ತಲುಪಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಇದ್ದೀವಿ ಕಾಂಗ್ರೆಸ್ಸು ಅಭಿವೃದ್ಧಿ ಯಾವ ಥರ ಮಾಡ್ತಿದೆ ಅಂದರೆ ಎಲ್ಲ ಥರ ಮಾಡ್ತಿದೆ ಅಂದರೆ ಈಗ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪಿದೆ ಅದೆಲ್ಲ ಸಿಗ್ತಾ ಇದೆ ಸಿಗ್ತಾ ಇದೆ ಅಮ್ಮನಿಗೂ 2,000 ರೂಪಾಯಿ ಕಾಸ್ಟ್ ಬಂದಿದೆ ಫ್ರೀ ಧರ್ಮಸ್ಥಳ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಿದ್ದಾರೆ ಓ ಮನೇಲಿ ಇರಲ್ಲ ಮನೇಲಿ ಇರ್ತಾರೆ ಫ್ರೀ ಇದಾಗ ಹೋಗ್ತಾರೆ ಕೆಲಸ ಕರೆ ಇಲ್ಲದೆ ಹೋದಾಗ ಹೋಗ್ಬಿಡ್ತಾರೆ ಫ್ರೀ ಇರತ್ತೆ ಎಂಜಾಯ್ ಮಾಡ್ತಿದ್ದಾರೆ ಟ್ರಿಪ್ ಎಲ್ಲ ಫ್ರೀ ಅಂದರೆ ಇವಾಗ ಪಾಪ ಕಷ್ಟ ಬಿದ್ದಿರ್ತಾರೆ ತಿಂಗಳೆಲ್ಲ ತಿಂಗಳಲ್ಲಿ ಒಂದು 4 ದಿನ ರಜಾ ಇರುತ್ತೆ ಆವಾಗ ಹೋಗಿ ಬರ್ತಾರೆ ನಿಮ್ಮ ಓಟ್ ಯಾವುದು ಯಾವ ಇದಕ್ಕಿದೆ ಅಂದರೆ ತೇಜಸ್ವಿ ಸೂರ್ಯ ಅವ್ರಿಗಿದೆಯಾ ಅಥವಾ ಸೌಮ್ಯಾರೆಡ್ಡಿ ಅವ್ರಿಗೆ ಸೌಮ್ಯಾರೆಡ್ಡಿಗೆ ತೇಜಸ್ವಿ ಸೂರ್ಯ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಅನ್ಸುತ್ತೆ ನಮಗೆ ಇಲ್ಲ ಸರ್ BJPನೇ ಒಳ್ಳೆ ಪಕ್ಷ ಅಲ್ಲ ಇನ್ನು ಕ್ಯಾಂಡಿಡೇಟ್ ಬಗ್ಗೆ ಅಂದರೆ BJP ಸರಿ ಇಲ್ಲ ಸರಿ ಇಲ್ಲ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ಸೌಮ್ಯಾರೆಡ್ಡಿ ತೇಜಸ್ವಿ ಸೂರ್ಯ ನಿಂತಿದ್ದಾರೆ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀನಿ ನಾನು ಆಕ್ಚುಲಿ BJPಗೆ ಹಾಕೋಣ ಅನ್ಕೊಂಡಿದ್ದೀನಿ ಯಾಕಂದ್ರೆ ತೇಜಸ್ವಿ ಸೂರ್ಯ ವೆಲ್ ಎಜುಕೇಟೆಡ್ ಮತ್ತೆ ನಾನು ಗ್ಲೋಬಲ್ ಪಾಲಿಟಿಕ್ಸ್ ಫಾಲೋ ಮಾಡ್ತಾ ಇದ್ದೀನಿ ಸೊ ಮೋದಿನೂ ಅಷ್ಟೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ BJPಗೆ ಹಾಕೋಣ ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಇಲ್ಲಿ ಲೋಕಲ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಿದ್ದಾರೆ BJP ಅಂತೀರಿ ನೀವು ಬಟ್ ಇಲ್ಲಿ ಕಾಂಗ್ರೆಸ್ ಬಂದಿದೆ ಏನಂತೀರಿ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಮಾಡಿದ್ದಾರೆ ಸೊ BJP ನನ್ನ ಒಲವು BJPಗೆ ಮೋದಿಗೆ ಅಲ್ಲ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಫ್ರೀ ಯೋಜನೆಗಳೆಲ್ಲ ಮಾಡಿದ್ದಾರೆ ಸರ್ ಫ್ರೀ ಎಲ್ಲ ಮಾಡಿದ್ದಾರೆ ಬಟ್ ಇವಾಗ ಮಾಡ್ತಾರೆ ನೆಕ್ಸ್ಟ್ ಸಿಗ್ತಾ 2,000 ರೂಪಾಯಿ ಇಲ್ಲ ಇಲ್ಲ ಸರ್ ನಂಗೇನು ಸಿಗ್ಲಿಲ್ಲ ಫ್ರೀ ಇದೆ ಅಲ್ವಾ ಸೊ ಫ್ರೀ ಆಗಲ್ಲ ನಾವು ವೋಟ್ ಹಾಕ್ಬಾರ್ದು ಯಾವತ್ತು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಲೀಡರ್ ಯಾರಿದ್ದಾರೆ ಅವ್ರಿಗೆ ವೋಟ್ ಹಾಕ್ಬೇಕು ಅಲ್ಲ ಅವರು ಅವರ ಒಕ್ಕೂಟ ಇದೆಯಲ್ಲ ಇಂಡಿಯಾ ಒಕ್ಕೂಟ ಅಂತ ಇದರಿಂದ ಅವ್ರನ್ನ ಒಪ್ಕೊಂಡಿದ್ದಾರೆ ಮುಂದಿನ ಪ್ರಧಾನಿ ಅವರೇ ಅಂತ ಹೇಳ್ತಿದ್ದಾರೆ ಇಂಡಿಯಾ ಒಕ್ಕೂಟ ಇವಾಗ ಅವರು ಒಪ್ಕೋಬೇಕಲ್ವಾ ಸರ್ ಇವಾಗ ಮಮತಾ ಬ್ಯಾನರ್ಜಿ ಇದ್ದಾರೆ DMK ಸ್ಟಾಲಿನ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇದ್ದಾರೆ ಸೊ ಅವರೆಲ್ಲ ಒಪ್ಕೊಂಡು ಪ್ರಿಯಾಂಕಾ ಗಾಂಧಿ ಇದ್ದಾರೆ ಶಿಸ್ ಮೋರ್ ಬೆಟರ್ ದನ್ ಇನ್ ಇಂಡಿಯಾ ಬಂದರೆ ಪ್ರಿಯಾಂಕಾ ಗಾಂಧಿ ತುಂಬ ಜನ ಕಾಂಪಿಟೇಷನ್ ಇದೆ ಸರ್ ಇಂಡಿಯಾ ಅವರು ಬಂದರೆ INDIA ಕೂಟ ಬಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಯಾರು PM ಆಗ್ಬೇಕು PM ಆಗ್ಬೇಕು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಇದೆ ಥ್ಯಾಂಕ್ ಯು ಧನ್ಯವಾದ ಎಲೆಕ್ಷನ್ಸ್ ಬರ್ತಾ ಇದೆ ನಿಮ್ಮ ಓಟ್ ಯಾರಿದೆ ಮೊದಲಿಂದ BJPನೇ ಸರ್ ಇವಾಗ BJP ಹಾಕೋಣ BJP ಯಾಕೆ ಇವಾಗ ನಮ್ಮ ದೇಶ ರಕ್ಷಣೆ ಆಗಿದೆ ಆಮೇಲೆ ಮುಸ್ಲಿಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಆಮೇಲೆ ಈ ಎಲ್ಲ ಕಾರ್ಯಗಳ ಕೆಲಸ ಆಗ್ತಾಯಿದೆ ರೋಡ್ಗಳಾಗಿದೆ ಬಾರ್ಡರ್ದಾಗಿದೆ GST ಮಾಡಿದ್ದಾರೆ ಒಳ್ಳೆಯದು ಎಲ್ಲ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಸಿಗುವಂತಹ ಟ್ಯಾಕ್ಸ್ ಅಮೌಂಟ್ನ
ಕೇಂದ್ರದವರು ಇಟ್ಕೊಂಡಿದ್ದಾರೆ, ನಮ್ಗೆ ಅದ್ರ ಪಾಲ್ ಸಿಗ್ತಾ ಇಲ್ಲ ಅಂತ ಕೇಳೋದು. ಅದೇ ದೇಶ ರಕ್ಷಣೆಗೆ ಇಷ್ಟ ಸರ್, ದೇಶದ ರಕ್ಷಣೆಗೋಸ್ಕರ ಟ್ಯಾಕ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಇಂಡಿಯಾ ದೇಶ ಕರ್ನಾಟಕ ಕೊಡ್ತಾ ಇದಾರೆ, ಅವರು ಅಷ್ಟೊಂದು ಇಟ್ಕೊಂಡಿದ್ದಾರೆ. ಲೋಕಲ್ ಕ್ಯಾಂಡಿಡೇಟು ತೇಜಸ್ವಿ ಸೂರ್ಯ ಇದ್ದಾರೆ ಲೋಕಸಭೆ ದಕ್ಷಿಣ, ಹಾಗೇನೆ ಸೌಮ್ಯಾರೆಡ್ಡಿ ಅವರಿದ್ದಾರೆ ಕಾಂಗ್ರೆಸ್ಸಿಂದ. ಯಾರು ಒಳ್ಳೆಯ ಪ್ರಬಲರು ಅಂತ? ತೇಜಸ್ವಿ ಸೂರ್ಯ ಅವ್ರು ಮೊದಲಿಂದ ಮಾಡ್ತಾ ಇದಾರೆ ಸರ್, ಅವರೇ ಒಳ್ಳೆಯದು ಅನಿಸ್ತದೆ. ಸೌಮ್ಯಾರೆಡ್ಡಿ ಅವರು ಎಮ್ ಎಲ್ ಆಗಿ ಇವಾಗ ಎಂ ಪಿ ಆಗ್ತಾ ಇದ್ದಾರೆ. ಅಲ್ಲ, ಅನಂತ್ ಕುಮಾರ್ ಕಾಲದಿಂದನೂ ಬಿ ಜೆ ಪಿ ಪಕ್ಷನೇ ಗೆಲ್ಲಿಸ್ತಾ ಇದ್ದೀರಿ ಇಲ್ಲಿ? ಹೌದು, ಒಂದು ಚೇಂಜ್ ಕೊಡಿ, ಬದಲಾವಣೆ ಕೊಡಿ, ನೋಡಿ ಅವಕಾಶ ಕೊಡಿ ಸೌಮ್ಯಾರೆಡ್ಡಿ ಅವರಿಗೆ. ಮಾಡಿ ಸರ್, ಖಂಡಿತ. ಹಾಂ ಹಾಂ, ಕಳೆದ ಎಲೆಕ್ಷನ್ ಮಾಡ್ತೀವಿ ಇವ್ರಿಗೆ ಅವ್ರಿಗೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ, ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ ಸೌಮ್ಯಾರೆಡ್ಡಿ ಅವರು ಒಂದು ಮತದ ಅಂತರದಿಂದ ಸೋತಿದ್ದಾರೆ. ಅಂದರೆ ಆ ಪೈಪೋಟಿ ಕೊಟ್ಟರು, ಫೈಟ್ ಕೊಟ್ಟಿದ್ರು ಬಿ ಜೆ ಪಿಗೆ. ಹಾಗಾದರೆ ಈ ಸಲ ಕೂಡ ಜಯನಗರದಲ್ಲಿ ಈಗ ಅವರೇ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಈ ಸಲ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಅದೇ ಪೈಪೋಟಿ ಸಿಗುತ್ತಾ, ಫೈಟ್ ಸಿಗುತ್ತಾ ಅಂತ ನನಗೆ ಅನಿಸುತ್ತೆ. ಅಲ್ಲ, ಸೌಮ್ಯಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರ ಮಗಳು, ಅಂದರೆ ಈಗಿನ ಸಚಿವರು ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಆ ಒಂದು ಪ್ರಭಾವಕ್ಕೆ ಎಲ್ಲ ಒಂದು ಕಡೆ ಕೆಲವರು ಹೇಳ್ತಾರೆ ಸೌಮ್ಯಾರೆಡ್ಡಿ ತುಂಬ ಫೈಟ್ ಇದೆ ಈ ಸತಿ ಅಂತ. ಫೈಟ್ ಆಗ್ಬೋದು, ಬಟ್ ಇವರು ಒಳ್ಳೆ ಹೆಸರಿದೆಯಲ್ಲ ಸರ್, ಹೆಸರಿರೋದು ತೇಜಸ್ವಿ ಸೂರ್ಯ ಅವ್ರ ಹೆಸರಿದೆ. ಹಳೆ ಅವರು ಸ್ವಲ್ಪ ವಾಯ್ಸು ಜೋರಾಗಿದೆ, ಹೆಂಗು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇವೆಲ್ಲ ಇಯರ್ ಅಲ್ಲಿ ಜಾಸ್ತಿ ಇದೆ ಸರ್ ಇವರಿಗೆ ತೇಜಸ್ವಿ ಸೂರ್ಯ. ಅಂದರೆ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದೀರಾ ಅಥವಾ ಪಕ್ಷ ನೋಡಿ ಓಟ್? ಈ ಎಂ ಪಿಗೆ ವ್ಯಕ್ತಿ ನೋಡಬೇಕು, ಪಕ್ಷ ನೋಡಬೇಕು, ಸೆಂಟ್ರಲ್ ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಹಾಕ್ಬೇಕು. ಏಪ್ರಿಲ್ 26ಕ್ಕೆ ಎಲೆಕ್ಷನ್ ಇದೆ, ಲೋಕಸಭಾ ಎಲೆಕ್ಷನ್, ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಸರ್? ಯಾವಾಗ ಹಾಕಂಬಿಡಿ ಸರ್, ಯಾವ್ದಾರು ಒಂದಕ್ಕೆ ಹಾಕ್ಲೇಬೇಕಲ್ಲ, ಯಾವುದೋ ಇದ್ದರೂ ಒಂದಕ್ಕೆ ಹಾಕ್ಲೇಬೇಕು. ಆಯಿತು, ನೀವು ಲಾಸ್ಟ್ ಟೈಮ್ ಯಾವ ಪಕ್ಷಕ್ಕೆ ಹಾಕಿದ್ರಿ? ಯಾರು ನಾಮ ಲಾಸ್ಟ್ ಕಾಂಗ್ರೆಸ್ಗೆ ಹಾಕಿ. ಕಾಂಗ್ರೆಸ್ಗೆ ಹಾಕಿದ್ರಿ? ಕಾಂಗ್ರೆಸ್ ಬಂದರೆ ಒಳ್ಳೇದ, ಬಿ ಜೆ ಪಿ ಬಂದರೆ ಒಳ್ಳೇದ? ಯಾವುದೂ ಹೇಳೋಕ್ಕಾಗಲ್ಲ ಸರ್. ಯಾಕೆ ಸರ್? ಅಷ್ಟು ಅನುಭೋಗ ನಮಗೆ ಗೊತ್ತಿಲ್ಲ, ಓಟ್ ಹಾಕಬೇಕು ಹಾಕ್ತೀನಿ ಅಷ್ಟೇ. ಕಾಂಗ್ರೆಸ್ ಅವ್ರಿಗೆ ಮಾತ್ರ ಓಟ್ ಹಾಕಲ್ಲ ಅಂತ ಹೇಳಿ ಮಾಡಿದ ಕೆಲಸ ಅಳ್ಕಟ್ ಕೆಲಸ. ಬಿಜೆಪಿಗೆ ಮೋದಿ ಗೆಲ್ಲಿಸ್ಬೇಕು, ದೇಶ ಹಾಳು ಮಾಡ ಕಾಂಗ್ರೆಸ್ ಸಿಗಲ್ಲ. ಯಾಕೆ ಸರ್ ಇಲ್ಲಿ ಫ್ರೀ ಯೋಜನೆಗಳು ಕೊಟ್ಟಿಲ್ವಾ ಸಿದ್ದರಾಮಯ್ಯ ಅವರು? ಅವ್ರ ಅಪ್ಪನ ಮನೆಯಿಂದ ಏನ್ ತಗೊಂಡ್ ಕೊಟ್ಟಿಲ್ಲ, ಕಳ್ಳನ್ ಮಕ್ಳು. ಐದು ಯೋಜನೆಗಳಿದೆಯಲ್ಲ ಸರ್ ಅನ್ನ ಭಾಗ್ಯ ಇದೆ, ಅವ್ರ ಮನೆಯಿಂದ ತಗೊಂಡ್ ಕೊಟ್ಟಿಲ್ಲ, ಪಬ್ಲಿಕ್ ಮನೆಯೇ ತಗೊಂಡು ಪಬ್ಲಿಕ್ ಮಾಡ್ತಿರೋದು ಅದಕ್ಕೆ ಹೇಳ್ತಿರೋದು. ಅಲ್ಲ, ನಿಮ್ಮ ಮನೆ ಲೇಡೀಸ್ ಎಲ್ಲ ಫ್ರೀಯಾಗಿ ಓಡಾಡ್ತಿದಾರಲ್ಲ. ನಮ್ಮ ಮನೆಯಲ್ಲಿ ಯಾರು ಫ್ರೀಯಾಗಿ ಓಡಾಡ್ತಿಲ್ಲ ದೇವ್ರು. ಹೌದಾ? ಕರೆಂಟ್ ಎಲ್ಲ ಫ್ರೀಯಾಗಿ ತಗೊಂಡಿದ್ದೀರಲ್ಲ ಸರ್ ಕರೆಂಟ್? ನಾನು ಲೋಕಸಭಾ ಎಲೆಕ್ಷನ್ಸ್ ಇದೆ ನೆಕ್ಸ್ಟ್ ಮಂತ್, ಅಂದ್ರೆ 26ನೇ ತಾರೀಕು. ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ಸಸ್ಪೆನ್ಸ್ ಇದೆಯಾ ಅದು? ಅಂದ್ರೆ ಯಾರ ಪರವಾಗಿ ನೀವು ಒಲವಿದೆ ನಿಮಗೆ ಅನ್ಸುತ್ತೆ? ನಮಗೆ ಆಲ್ಮೋಸ್ಟ್ ಯಾರ ಮೇಲೂ ಇಲ್ಲ. ಓಟೇ ಹಾಕಲ್ಲ. ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಆದರ್ಶ್ಗೆ ಹಾಕಿದ್ದೆ. ಯಾರಿಗೆ? ಆದರ್ಶ್ಗೆ. ಓ, ನೋಟಾ? ನನ್ನ ಆಫ್ ದಿ ಅಬೌವ್. ನೋಟಾ ಹಾಕಿದ್ರ? ಅದು ವೇಸ್ಟ್ ಆಯ್ತು ಒಂದ್ಸಲ್ವಾ ನೋಟು? ಓಟ್ ಹಾಕಿನೂ ಏನು ಪ್ರಯೋಜನ ಇದೆ? ಯಾವ ಕ್ಯಾಂಡಿಡೇಟ್ ಬೆಸ್ಟ್ ಅನಿಸುತ್ತೆ? ಇಲ್ಲಿ ತೇಜಸ್ವಿ ಸೂರ್ಯ ಇದ್ದಾರೆ, ಹಾಗೆ ಸೌಮ್ಯಾರೆಡ್ಡಿ ಅಂತ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ, ಬಿ ಜೆ ಪಿಯಿಂದ ತೇಜಸ್ವಿ, ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಆ ಥರ ಏನಾದ್ರು ನಿಮ್ಮ ತಲೆಯಲ್ಲಿ ಇದೆಯಾ? ನಮ್ಮ ಏರಿಯಾ ಪ್ರಕಾರ ನೋಡಿದ್ರೆ ತೇಜಸ್ವಿ ಬೆಸ್ಟ್. ತೇಜಸ್ವಿ ಅಂದರೆ ಬಿ ಜೆ ಪಿ? ನೀವು ಹಾಕಿದ್ರೆ ಬಿ ಜೆ ಪಿಗೆ ಅಂತೀರಾ ಅಥವಾ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಹಾಕಲ್ಲ. ಕಾಂಗ್ರೆಸ್ಗೆ ಹಾಕಲ್ಲ, ಬಿ ಜೆ ಪಿಗೆ ಹಾಕ್ತೀರಾ? ಬಿಜೆಪಿಗೆ ಹಾಕಲ್ಲ. ಯಾಕೆ ಬಿ ಜೆ ಪಿ ಯಾಕೆ ಹಾಕಬೇಕು ಅಂತ ನಾನು ಕೇಳೋದು, ಅಂದರೆ ಯಾಕೆ ಆ ಪಕ್ಷನೇ ಬೇಕು ಅಂತ? ನಮ್ಮ ಮೇಂಟೆನೆನ್ಸ್ ಚೆನ್ನಾಗಿದೆ. ಮೇಂಟೆನೆನ್ಸ್ ಚೆನ್ನಾಗಿದೆ ಅಂದರೆ ಎಲ್ಲ ಕೆಲಸ ಅಭಿವೃದ್ಧಿಗಳೆಲ್ಲ ಆಗ್ತಿದೆ ಅಂತ? ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ ಗೆದ್ದ ಆದಮೇಲೆ, ಓಟ್ ಆದಮೇಲೆ ಯಾವುದೋ ಒಂದು ಪಕ್ಷ ಬಂದರೆ, ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಬಂದರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ, ನಿಮಗೆ ಖುಷಿ ಅನ್ಸುತ್ತಾ? ರಾಹುಲ್ ಗಾಂಧಿ ಬರಬೇಕಲ್ಲ, ಬರಬಾರ್ದು. ಮತ್ತೆ ಯಾರು ಏನಂದರೆ, ಕೆಲವೊಂದು ಏರಿಯಾಗಳಿಗೆ ಕಾಂಗ್ರೆಸ್ ಯೂಸ್ ಇದೆ, ಇಲ್ಲ ಅಂತಿಲ್ಲ. ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ದೊಡ್ಡ ಸ್ಥಾನ ಅನ್ನೋದು ಕಾಂಗ್ರೆಸ್ಗೆ ಬೇಡ. ಬೇಡ. ಈಗ ನೀವು ಬಿ ಜೆ ಪಿಗೆ ಹಾಕ್ತೀರಿ, ಅವ್ರು ಕಾಂಗ್ರೆಸ್ಗೆ ಹಾಕ್ತಾರೆ, ಆ ಥರ ಇದೆಯಾ? ಅಥವಾ ನಿಮ್ಮ ಮನೆ ಒಂದೊಂದು ಇಂಡಿಪೆಂಡೆಂಟ್, ಅದು ಅವ್ರವ್ರದ್ದು. ನೀವು ಆಚೆ ಬಂದು ಹೇಳ್ಕೊಳ್ಳಲ್ಲ ಮನೆಯಲ್ಲಿ ನಾನು ಬಿ ಜೆ ಪಿಗೆ ಹಾಕಿದ್ದೀನಿ ಅಥವಾ ಕಾಂಗ್ರೆಸ್ ಮೇಲೆ ಹೇಳ್ತೀರಾ? ಮನೇಲಿ ಹೇಳ್ತೀರಾ? ಹೊರಗಡೆ ಬಂದು ಕರೆಕ್ಟಾಗಿ ಹೇಳ್ತೀರಿ. ಏಪ್ರಿಲ್ 26 ಲೋಕಸಭೆ ಎಲೆಕ್ಷನ್ಸು, ಬೆಂಗಳೂರು ದಕ್ಷಿಣ ಕ್ಷೇತ್ರ, ಇಲ್ಲಿ ತೇಜಸ್ವಿ ಸೂರ್ಯ ಇದ್ದಾರೆ ಬಿ ಜೆ ಪಿಯಿಂದ, ಕಾಂಗ್ರೆಸ್ಸಿಂದ ಸೌಮ್ಯಾರೆಡ್ಡಿ ಇದ್ದಾರೆ, ಇವರಿಬ್ಬರ ನಡುವೆ ಭಾಳ ಫೈಟ್ ಇದೆ ಅನ್ಕೋತೀರಾ? ಸರ್ ಖಂಡಿತ, ಚುನಾವಣೆ ಅಂತಂದಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ಈಗ ಅವ್ರವ್ರ ಪಾರ್ಟಿ ಅವ್ರವ್ರಿಗೆ ಹೆಚ್ಚು ಇದ್ದಂಥದ್ದು 100% ಇದ್ದೇ ಇರುತ್ತೆ.
ಈಗ ಆ ಸರ್ಕಾರ ನಡೆಸೋದಕ್ಕೆ ಕಷ್ಟ ಆದಾಗ ಮದ್ಯಪಾನದ ಮೇಲೆ ಈ ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಆ ಟ್ಯಾಕ್ಸ್ ಅಮೌಂಟ್ನ ಈ ಫ್ರೀ ಕೊಡೋದಕ್ಕೆ ಬಳಸ್ಕೋತಾರೆ. ಸರ್ ಇಂಥದ್ರೆ ನೋಡಿ, ಮದ್ಯಪಾನದ ಮೇಲೆ ಟ್ಯಾಕ್ಸ್ ದುಡ್ಡು ಹಾಕ್ತಾ ಇದಾರೆ ಅಂತಂದ್ರೆ ಮದ್ಯಪಾನ ಸೇವಿಸೋಂತಾರೆ ಯಾರು? ಅಲ್ಲ, ಹಣಕಾಸು ಇರೋರು ಇಲ್ದಿರೋರು ಪ್ರತಿಯೊಬ್ಬರು ಸೇವಿಸ್ತಾರೆ. ಈಗ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಅವ್ರವ್ರು ತೊಗೊಂತಾರೆ ಬ್ರ್ಯಾಂಡ್ಗಳನ್ನ. ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ, ಈಗ ಡಬಲ್ ಬ್ಲ್ಯಾಕ್ ಜಾನಿ ವಾಕರ್ ಆ ಥರ ತೊಗೊಂಡವ್ರು ಏನು ಮಾಡ್ತಾರೆ, 20,000 30,000 ಇರುತ್ತೆ ಒಂದೊಂದು ಫುಲ್ ಬಾಟ್ಲ್, ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಅವ್ರಿಗೇನು ಅನಿಸೋದಿಲ್ಲ ಅದು. ಈಗ ಕೆಲಮಟ್ಟದವ್ರು ಏನು ಮಾಡ್ತಾರೆ, ಅದನ್ನು ಚಿಕ್ಕದಲ್ಲಿ ತೊಗೊಂತಾರೆ. ಅವ್ರಿಗೆ ಈ ಮದ್ಯಪಾನದ ಮೇಲೆ ನಾವು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಕೂಡ ಅದೇನು ಅನಿಸೋದಿಲ್ಲ. ಏನಕ್ಕೆಂದರೆ ಇವರು ನಾವು ಏನೇ ದುಡ್ಡು ಕಲೆಕ್ಟ್ ಮಾಡಿದ್ರು ಕೂಡ ಈಗ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಇಷ್ಟು ಪರ್ಸೆಂಟೇಜಲ್ಲಿ ಜಿ ಎಸ್ ಟಿ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಬಿಲ್ ಜಾಸ್ತಿ ಮಾಡಿದ್ರು, ಅವಾಗ ಯಾರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಮತ್ತು ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಕೆಲವರು ಹೇಳ್ತಾರೆ ಲೋಕಸಭಾ ಎಲೆಕ್ಷನ್ಸ್ ಆದಮೇಲೆ ಈ ಗ್ಯಾರಂಟಿಗಳು ಯಾವುದು ಉಳ್ಕೊಳ್ಳೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಸುಳ್ಳು ಸರ್. ಈಗ ಎಲ್ಲೊಂದು ಕಡೆ ಅವಕಾಶವಾದಿ ರಾಜಕಾರಣ ನಡೀತಿದೆ. ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಹಿಂದೆ ಸರಿತಾ ಇದ್ದಾರೆ, ಸ್ಟಾಲಿನ್ ಹಿಂದೆ ಸರಿತಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವನ ಅವರು ಒಪ್ಕೋತಾ ಇಲ್ಲ ಅನ್ನೋ ಮಾತು ಕೇಳ್ಬರ್ತಾರೆ. ಸರ್, ರಾಹುಲ್ ಗಾಂಧಿ ಅವ್ರ ನಾಯಕತ್ವ ಒಪ್ಕೊಂತಾ ಇದ್ದಾರೆ ಒಪ್ಕೊಂತಾ ಇಲ್ಲ ಅನ್ನೋದಕ್ಕಿಂತ ಸಿ ಆಲ್ ರಾಜಕಾರಣಿಗಳು ಅಂತಂದ್ರೆ ಆಲ್ ಸೇಲಿಂಗಿಂದ ಸೇಮ್ ಬೋಟ್, ಎಲ್ಲರೂ ಒಂದೇ ದೋಣಿಯ ನಾವಿಕರು. ಗೊತ್ತಾಯ್ತರಾ? ಈಗ ನೋಡಿ, ಈಗ ಮಮತಾ ಬ್ಯಾನರ್ಜಿ ತೊಗೊಂತಾ ಇದ್ದಾರೆ, ಅವ್ರು ಯಾವ ಥರ ಒತ್ತಡ ಆಗ್ತಾ ಇದ್ದಾರೆ ಗೊತ್ತಿಲ್ಲ ಕೇಂದ್ರದಿಂದ. ಸ್ಟಾಲಿನ್ ತೊಗೊಂತಾ ಇದ್ದಾರೆ, ಅವರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಒತ್ತಡ ಅವ್ರಿಗೆ ಕೊಡ್ತಾ ಇರಬಹುದು. ಚುನಾವಣೆ ಅಂತ ಬಂದಾಗ ಈ ಥರದ್ದು ನಡೀತಾನೆ ಇರುತ್ತೆ ಸರ್. ಸರ್ವೇ ಸಮಯ ಸರ್, ಧನ್ಯವಾದ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲೋಕಸಭಾ ಎಲೆಕ್ಷನ್ಸ್ ಇದೆ, ಬೆಂಗಳೂರು ಸೌತ್ಯಿಂದ ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರಿಗೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿ ಸೌಮ್ಯರೆಡ್ಡಿ ಇದ್ದಾರೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ಸಿಂದ ಸೌಮ್ಯರೆಡ್ಡಿ, ನಿಮ್ಮ ಓಟು ಯಾರಿಗೆ? ಸೌಮ್ಯಾರೆಡ್ಡಿ, ಕಾಂಗ್ರೆಸ್. ಕಾಂಗ್ರೆಸ್ ಸೌಮ್ಯರೆಡ್ಡಿ ಅವ್ರಿಗೆ ಯಾಕೆ? ವೈ ಕ್ಯೂ? ಹಮ್ ಉನ್ನಿಕೋ ದೇತೆ ಹೈ ನಾ ಹತ್ತು ಸಾಲ ಉನ್ನಿಕೋ ದೇತಾ ಅಚ್ಛಾ ಹೋತಾ ಹೈ ಕ್ಯೂ ದೇತಾ ಅಂತ ಅಂದ್ರೆ ವೈ ಅಂತ ಯಾಕೆ ಅವ್ರು ಏನು ನಿಮಗೆ ಸೌಮ್ಯರೆಡ್ಡಿ ಅವರೇ ಯಾಕೆ ಬೇಕು ಆ ಪಕ್ಷನೇ ಹೇಗೋ ಜೋಬಿ ಗೊತ್ತೆ ನಾ ಅಚ್ಛಾ ಕಾಂಗ್ರೆಸ್ ನಾ ಇಸಿಲಿಯ ಚೆನ್ನಾಗಿ ಕೆಲಸ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಓಕೆ, ತೇಜಸ್ವಿ ಸೂರ್ಯ ಏನು ಕೆಲಸ ಮಾಡ್ತೀರಾ? ನಾವು ಕೊಡೋದು ಕಾಂಗ್ರೆಸ್ಗೆ. ಓಕೆ, ಅದಕ್ಕೆ ನೀವು ಕೆಲಸ ಮಾಡಿದ್ರು ಕಾಂಗ್ರೆಸ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ನಾವು ಅದಕ್ಕೆ ಕೊಡೋದು. ಏಪ್ರಿಲ್ 26 ಎಲೆಕ್ಷನ್ಸ್ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಏನಾದರೂ ಅನಿಸುತ್ತಾ ನಿಮಗೆ? ಕಾಂಗ್ರೆಸ್ಸೇ ಬರ್ಬೋದು. ಕಾಂಗ್ರೆಸ್ಸೇ ಬರುತ್ತೆ, ಬಿ ಜೆ ಪಿ ಅಲ್ಲ. ಯಾಕೆ, ಯಾಕೋಸ್ಕರ ಕಾಂಗ್ರೆಸ್? ನಿಜ ಗೊತ್ತಿಲ್ಲ ಅಂಕಲ್ ಮಾತಾಡೋಕ್ಕೆ. ಅಲ್ಲ ಅಲ್ಲ, ಯಾಕೆ ಕಾಂಗ್ರೆಸ್ ಯಾಕೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಎನಿ ರೀಸನ್ ಫಾರ್ ದಟ್? ಇವಾಗ ಹೆಂಗಿದ್ರು ಎಲೆಕ್ಷನ್ಸ್ ಕಾಂಗ್ರೆಸ್ಸೇ ಗೆದ್ದಿದೆಯಲ್ವಾ ಇಲ್ಲಿ ಸ್ಟೇಟಲ್ಲಿ. ಹೌದು, ಇದು ಸೆಂಟ್ರಲ್ ಎಲೆಕ್ಷನ್ ಅಲ್ವಾ, ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದಾರೆ, ಅಫ್ಕೋರ್ಸ್ ಎಲ್ಲ ಅವ್ರಿಗೆ ವೋಟ್ ಮಾಡ್ಬೋದು. ನಿಮ್ಗೇನು ಅನ್ಸುತ್ತೆ? ಬಿ ಜೆ ಪಿ ಬರ್ಬೋದು. ಬಿ ಜೆ ಪಿ ಬರುತ್ತೆ ಯಾಕೋಸ್ಕರ? ಅಂದರೆ ಹಿಂದೂಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಹಿಂದೂಗಳಿಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ, ಕಾಂಗ್ರೆಸ್ಸಿಂದ ಮುಸ್ಲಿಂ ಹಿಂದೂ ಜಗಳ ಜಾಸ್ತಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲೆಕ್ಷನ್ಸ್ ಬರ್ತಾ ಇದೆ ಏಪ್ರಿಲ್ 26, ನಿಮ್ಗೇನು ಅನ್ಸುತ್ತೆ ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು? ಅದೇನು ಹೇಳಬೇಕಾಗಿಲ್ಲವಲ್ಲ ಸರ್, ಬಿ ಜೆ ಪಿ ಬರಬೇಕು ಮತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕು. ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ ಲೇಡೀಸ್ಗೆಲ್ಲ, ನಿಮ್ಗೇನಾದ್ರು ತೊಂದರೆ ಆಯ್ತು ಆಟೋ ಡ್ರೈವರ್ಸ್ಗೆ? ಅದು ನಮಗೆ ತೊಂದರೆ ಆಗಿದೆ, ನಮಗಿಂತ ಹೆಚ್ಚಾಗಿ ಲೇಡೀಸ್ಗಳಿಗೂ ತೊಂದರೆ ಆಗಿದೆ, ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ ಅನಿಸುತ್ತೆ. ಮೇಡಮ್, ಎಲೆಕ್ಷನ್ಸ್ ಬರ್ತಾ ಇದೆ, ಏಪ್ರಿಲ್ 26 ತಾರೀಕು ಎಲೆಕ್ಷನ್ ಇದೆ ಲೋಕಸಭಾ ಎಲೆಕ್ಷನ್, ಯಾವ ಪಕ್ಷ ಗೆಲ್ಲತ್ತೆ ಅಂತೀರಿ? ಬಿ ಜೆ ಪಿ ಗೆಲ್ಲತ್ತೆ. ಯಾಕೆ ಬಿ ಜೆ ಪಿ ಗೆಲ್ಲಬೇಕು? ಕರ್ನಾಟಕ ಅಲ್ಲ, ಬೆಂಗಳೂರು. ಬೆಂಗಳೂರು ಸರಿ, ಬಿ ಜೆ ಪಿ ಬರಬೇಕು. ನಿಮ್ಗೇನು ಅನ್ಸುತ್ತೆ ಮೇಡಮ್, ಯಾವ ಪಕ್ಷ ಗೆಲ್ಲತ್ತೆ ಅನ್ಸುತ್ತೆ? ಮೋದಿ, ಬಿ ಜೆ ಪಿನೇ. ಈ ಸತಿ ಎಲೆಕ್ಷನ್ ಬರ್ತಿದೆ, ಯಾವ ಪಕ್ಷ ಗೆಲ್ಲಬೇಕು? ಬಿ ಜೆ ಪಿನೇ ಸರ್. ಬಿ ಜೆ ಪಿ ಗೆಲ್ಲಬೇಕಲ್ವಾ, ಕಾಂಗ್ರೆಸ್ ಬೇಡವಾ? ಬಿ ಜೆ ಪಿ. ಈಗ ನೀವು ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ಬಿ ಜೆ ಪಿ ಗೆಲ್ತು, ನಿಮಗೆ ಗೆಲ್ಲಬೇಕಲ್ವಾ ಬಿ ಜೆ ಪಿ? ಹೌದು. ಖುಷಿ ಆದರೆ ಏನು ಮಾಡ್ತೀರಿ ಅವತ್ತು? ಖುಷಿ ಆದರೆ ಸ್ವೀಟ್ ಸಣ್ಣ ಸಣ್ಣ ಬಿಡಿ ಎಲ್ಲರಿಗೂ ಅಷ್ಟೇ. ಒಂದು ಹಾಡು ಹೇಳ್ತೀನಿ, ಹೇಳ್ತೀರಾ? ಹೇಳ್ತೀನಿ. ಒಂಚೂರು ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸ್ ಯಾವ ಥರ ಮಾಡಿ? ನಾನು ಹೇಳ್ಕೊಡ್ತೀನಿ, ಸುಮ್ಮನೆ ಒಂದು ಸ್ಟೆಪ್ ಹಾಕಿ. ಹೇಳಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ. ಒಂದು ಸ್ಟೆಪ್ ಹಾಕಿ ನೋಡೋಣ ಅದಕ್ಕೆ. ಬೇಡ ಸರ್. ಯಾಕೆ? ನಮಗೆ ನಾಚಿಕೆ ಆಗುತ್ತೆ. ಏ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀವಿ? ಬಿ ಜೆ ಪಿಗೆ ಹಾಕ್ಬೋದು.
ಯಾಕೆ ದಡ್ರಾಗಿ ಈ ಸತಿ ಕಾಂಗ್ರೆಸ್ ಹಾಕಿ ಕಿರೀಟ ಕೊಟ್ರಲ್ಲ ಅದಕ್ಕೆ ದೊಡ್ಡ ಕಿರೀಟ ಏನಾಯ್ತು ತುಂಬಾ ಅನುಕೂಲ ಆಗ್ತಾ ಇದೆ ಒಳ್ಳೆ ಚೆನ್ನಾಗಾಯ್ತು ಫ್ರೀ ಬಸ್ ಕೊಟ್ಟಿದ್ದಾರೆ ಫ್ರೀ ಬಸ್ ಅವರೇ ಅದೆಲ್ಲ ನಾವು ಕಟ್ಟೋ ಟ್ಯಾಕ್ಸ್ ನೀವು ಎಂತ ಜನ ಅಂದ್ರೆ ಎಲ್ಲ ಬಳಸ್ಕೊಳ್ಳೋದು ಅದೇ ನಮ್ಮ ಹೆಂಗಸರು ಮುಟ್ಟಾಳ್ತನ ಇಲ್ಲೇ ಹೋಗಿದ್ದು ಏನಾಯ್ತು 2000 ಕಾಸೆ ಕೊಟ್ಟು ಓಟ್ ಹಾಕಿದ್ರು ಪಂಗನಾಮ ಹಾಕಿ ಜನಗಳು ತಿಳ್ಕೊಂಡಿರೋರು ಯಾವ ಮತಾನ್ ಗಳಿಸ್ಬೇಕಂತ ಅವರೇ ಡಿಸೈಡ್ ಮಾಡ್ಕೊಂತಾರಲ್ಲ ಸರ್ ಈಗ ಪ್ರೈಮ್ ಮಿನಿಸ್ಟರ್ ಆದ್ರೆ ಈಗ ಯಾವ್ದೋ ಒಂದು ಪಕ್ಷ ಬಂತು ಅನ್ಕೊಳ್ಳಿ ಈಗ ಕಾಂಗ್ರೆಸ್ ಬಂದ್ರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರಂತೆ ಬೇಡವೇ ಬೇಡ ಸರ್ ಮೋದಿ ಬಿಟ್ರೆ ಬೇರೆ ಯಾರು ಬೇಡ ಸರ್ ಓಟ್ ಹಾಕೋದು ಯಾವ ಪಕ್ಷಕ್ಕೆ ನಾವು ಬಿಜೆಪಿಗೆ ಸಾಕೋದು ಬಿಜೆಪಿಗೆ ಯಾಕೆ ಹಾಕ್ಬೇಕು ಕಾಂಗ್ರೆಸ್ ಬೇಡ ಸರ್ ಕಾಂಗ್ರೆಸ್ ಏನಕ್ಕೆ ಮಳೆ ಇಲ್ಲ ಸರ್ ಸಿದ್ದರಾಮಯ್ಯ ಬಂದ್ ಮಳೆ ಇಲ್ಲ ಬಡವರೆಲ್ಲ ಸಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅದಕ್ಕೆ ಮಳೆ ಬರದೇ ಸಿದ್ದರಾಮಯ್ಯ ಸರಿ ಇಲ್ಲ ಸುಮ್ಮನೆ ಇರಿ ಸರ್ ಎಲೆಕ್ಷನ್ಸ್ ಬರ್ತಾ ಇದೆ 26ನೇ ತಾರೀಕು ಏಪ್ರಿಲ್ ಯಾರಿಗೆ ವೋಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವ ಪಕ್ಷ ಮೋದಿನೇ ಮೋದಿಗೆ ಹಾಕ್ತೀರಿ ಮೋದಿ ನೋಡಾಕ್ತಿರೋ ಪಕ್ಷ ನೋಡಾಕ್ತಿರೋ ಮೋದಿ ನೋಡೇ ಹಾಕ್ಬೇಕು ಸರ್ ಈಗ ಜಯನಗರದ ತಿಲಕ್ ನಗರಲ್ಲಿ ಇದ್ದೀವಿ ಜನಗಳನ್ನು ಮಾತಾಡಿಸೋಣ ಬನ್ನಿ ಸರ್ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ಇದೆ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಬಿಜೆಪಿ ಸರ್ ಬಿಜೆಪಿ ಯಾಕೆ ಬಿಜೆಪಿ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಯಾರು ಸರ್ ನಿಮಗೆ ಎಂ ಪಿ ಅಭ್ಯರ್ಥಿ ಬಿಜೆಪಿ ಎಂ ಪಿ ಬಂದುಬಿಟ್ಟು ಇವ್ರು ಇದ್ದಾರೆ ತೇಜಸ್ವಿ ಸೂರ್ಯ ಕಾಂಗ್ರೆಸ್ಸಿಂದ ಸೌಮ್ಯಾರೆಡ್ಡಿ ಲೇಡಿ ಅವರು ಚೆನ್ನಾಗಿದ್ದಾರೆ ನೀವು ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೋತೀರಿ ತೇಜಸ್ವಿ ಸೂರ್ಯಗೆ ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ಸ್ ಬೆಂಗಳೂರಲ್ಲಿ ಬೆಂಗಳೂರಲ್ಲ ಎಲ್ಲ ಕಡೆಯೂ ಇದೆ ಸುಮಾರು 8 ಫೇಸಲ್ಲಿ ನಡೀತಾ ಇದೆ ನಿಮಗೆ ಏನನ್ಸುತ್ತೆ ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನೋಡೋಣ ಸರ್ ದೇವ್ರದಾನ ಯಾವ ಪಕ್ಷ ಬರ್ತಾ ಹೇಳೋಕ್ಕಾಗಲ್ಲ ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ ನಾವು ಕಾಂಗ್ರೆಸ್ ಸರ್ ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕು ನಮಗೆ ಒಳ್ಳೇದು ಮಾಡೋರು ಅದಕ್ಕೆ ಹಾಕ್ತಾ ಇದ್ದೀವಿ ಈಗ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಏಪ್ರಿಲ್ 26ನೇ ತಾರೀಕು ವೋಟಿಂಗ್ ಇದೆ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಸರ್ ಕಾಂಗ್ರೆಸ್ಗೆ ಹಾಕ್ಬೇಕು ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ಲೋಕಲ್ ಕ್ಯಾಂಡಿಡೇಟ್ ತೇಜಸ್ವಿ ಸೂರ್ಯ ಇದ್ದಾರೆ ಆಮೇಲೆ ಕಾಂಗ್ರೆಸ್ಸಿಂದ ಸೌಮ್ಯಾರೆಡ್ಡಿ ಇದ್ದಾರೆ ಯಾರಿಗೆ ವೋಟ್ ಹಾಕ್ತೀರಿ ಸೌಮ್ಯಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಮಗಳು ಮಗಳು ಹಾಗಾಗಿ ವೋಟ್ ಹಾಕ್ತಿದ್ದೀರಾ ಅಥವಾ ಸೌಮ್ಯಾರೆಡ್ಡಿಗೋಸ್ಕರನೇ ಹಾಕ್ತಿದ್ದೀರಾ ಇಲ್ಲ ಕಾಂಗ್ರೆಸ್ ನೋಡಿ ವೋಟ್ ಹಾಕ್ತೀವಿ ಕಾಂಗ್ರೆಸ್ ಯಾವ್ದ್ರ ಇರಲಿ ಪರವಾಗಿಲ್ಲ ಕ್ಯಾಂಡಿಡೇಟ್ ಯಾರೇ ಇರಲಿ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಂದ ಸರ್ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ನಿಮ್ಮ ವೋಟ್ ಯಾರಿಗೆ ಬಿಜೆಪಿ ಕಾಂಗ್ರೆಸ್ ಸರ್ ಕೆಲಸ ಮಾಡ್ತಿರೋದು ಸ್ಟೇಟ್ನಲ್ಲಿ ಕಾಂಗ್ರೆಸ್ ಇವ ಒಳ್ಳೆ ಕೆಲಸ ಮಾಡ್ತಾ ಇದೆ ಸೆಂಟ್ರಲ್ನಲ್ಲಿ ಮೋದಿ ಅವರು ಮಾಡಿದ್ದಾರೆ ಅಷ್ಟು ಲಾಭ ನಮಗೆ ಅಷ್ಟು ಸಿಕ್ಕಿಲ್ಲ ನೋಡಿ ಬಂದು ಆಮೇಲೆ ಕರಪ್ಷನ್ ಜಾಸ್ತಿ ಇದೆ ಸರ್ ರಾಹುಲ್ ಗಾಂಧಿ ಬಂದರೆ ಪ್ರೈಮ್ ಮಿನಿಸ್ಟರ್ ಚೆನ್ನಾಗಿ ಆಗ್ತಾರೆ ಅವರು ಮಮತಾ ಬೆನರ್ಜಿ ಬಂದರೆ ಒಳ್ಳೇದು ಮಮತಾ ಬ್ಯಾನರ್ಜಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಆಗಬೇಕು ಸರ್ ಎಲೆಕ್ಷನ್ಸ್ ಬರ್ತಾ ಇದೆ ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಸರ್ ಪಾರ್ಟಿ ಚೆನ್ನಾಗಿದೆ ಅವ್ರಿಗೆ ನೀವು ಹಂಗೆಲ್ಲ ಹೇಳಂಗಿಲ್ಲ ಯಾವ ಪಕ್ಷಕ್ಕೆ ಹಾಕ್ತೀರಾ ಪಾರ್ಟಿ ಯಾವುದು ಕೆಲಸ ಮಾಡ್ತಾರೆ ಅವ್ರಿಗೆ ಹಾಕಬೇಕು ಏಪ್ರಿಲ್ 26 ಎಲೆಕ್ಷನ್ಸ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ನು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಸರ್ ಇವಾಗ ನಡೀತಿರೋದು ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾನೆ ಸರ್ ಏಪ್ರಿಲ್ 26 ಎಲೆಕ್ಷನ್ಸ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಸರ್ ನೋಡೋಣ ಇನ್ನೂ ಡಿಸೈಡ್ ಮಾಡಿಲ್ಲ ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಬಿಜೆಪಿಗೆ ಮಾಡ್ತಾರೆ ಬಿಜೆಪಿಗೆ ಯಾಕೋಸ್ಕರ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಒಳ್ಳೆ ರೀತಿ ನಡೀತಾ ಇದೆ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಮೋದಿ ಅವರು ಹಾಗಾದ್ರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದರೆ ಈ ಸಲ ನಿಮ್ಗೇನನ್ಸತ್ತೆ ಅದನ್ನು ತುಂಬ ವರ್ಷಗಳ ನಂತರ ಅವ್ರು ಬರಲಿ ಅಂತ ಆಸೆ ಇದೆ ಬರಲಿ ಅಂತೀರಾ ಬರಲಿ ಅಂತ ಆಸೆ ಇದೆ ರಾಹುಲ್ ಗಾಂಧಿ ಬಂದ್ರೆ ತೊಂದರೆ ಇಲ್ಲ ಖುಷಿ ಆಗಲ್ಲ ನೋಡೋಣ ಅವ್ರ ಆಡಳಿತ ಹೇಗಿರುತ್ತೆ ಅಂತ ಒಮ್ಮೆ ಅವ್ರಿಗೆ ಕೊಟ್ಟು ನೋಡೋಣ ಏಪ್ರಿಲ್ 26 ಎಲೆಕ್ಷನ್ ಇದೆ ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಕಾಂಗ್ರೆಸ್ ಹಾಕ್ತೀನಿ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಒಳ್ಳೆ ಮಾಡಿದ್ರಲ್ಲ ಸರ್ ನಿಮಗೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ ನಮಗೆ 200 ಯೂನಿಟ್ಸ್ ಫ್ರೀ ಇದೆ ನಮಗೆ ಫ್ರೀ ಯಾರು ಕೊಟ್ಟರು ಅವ್ರಿಗೆ ವೋಟ್ ಹಾಕ್ಬಿಡ್ತೀರಿ ಅವ್ರು ಏನೇ ಕೆಲಸ ಮಾಡಲಿ ಬಿಡಲಿ ಫ್ರೀ ಕೊಟ್ಟರೆ ವೋಟ್ ಹಾಕ್ಬೇಕು ಅದು ಬೆನಿಫಿಟ್ ಇರಬೇಕಲ್ವಾ ಪಬ್ಲಿಕ್ಗೆ ಬೆನಿಫಿಟ್ ಇರಬೇಕು ಅದೇ ಮೇನ್ ನೀವು ಏನಾದರೂ ತಗೊಳ್ರೆ ನಿಮಗೆ ಬೆನಿಫಿಟ್ ಇರಬೇಕು ಅಲ್ವಾ ಸರ್ ಎಲೆಕ್ಷನ್ಸ್ ಬರ್ತಾ ಇದೆ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ ಸರ್ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್
ಸರ್, ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ ಸರ್ ಈ ಸಲ? ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ಗೆ ಹಾಕ್ಬೇಕು? ಕಾಂಗ್ರೆಸ್ ಅನುಕೂಲ ಮಾಡಿಕೊಡುತ್ತೆ ಸರ್. ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡಿಕೊಡತ್ತೆ, ಯಾವ ಥರ ಅನುಕೂಲ ಆಗಿದೆ ಸರ್ ನಿಮಗೆ? ಇಲ್ಲ, ಮೊದಲಿಂದ ಕಾಂಗ್ರೆಸ್ ಚೆನ್ನಾಗಿತ್ತು ಪಾರ್ಟಿ, ಇವಾಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ಇದು ಎಲೆಕ್ಷನ್ ಬರ್ತಿದೆ ಈಗ ಏಪ್ರಿಲ್ 26, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ಯಾವುದಕ್ಕೆ ಅಂದರೆ ಕಾಂಗ್ರೆಸ್ಗೆ ಹಾಕೋದು. ನಾವು ಕಾಂಗ್ರೆಸ್ಗೆ ಹಾಕೋದು 100%. ಯಾಕೆ ಸರ್ ಕಾಂಗ್ರೆಸ್ಗೆ ಹಾಕೋದು? ಏನು ಮುಂಚೆಯಿಂದ ಆಗ್ತಾ ಇದ್ದಾರೆ, ಇವಾಗೂ ಕಾಂಗ್ರೆಸ್ಗೆ ಆಗ್ತಾ ಇದೆ. ನೋಡಿದ್ರ ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್, ಈ ಏರಿಯಾ ಪೂರ್ತಿ ಕಾಂಗ್ರೆಸ್ ಅಂತ ಇದ್ದಾರೆ, ಏನಾಗುತ್ತೆ ನೋಡೋಣ. ಇದು ಎಲೆಕ್ಷನ್ಸ್ ಬರ್ತಾ ಇದೆ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಮ್ಮ? ಎಲ್ಲ ಪಕ್ಷ ಒಂದೇ ಸರ್, ಅವ್ರಿಗೆ ಇವ್ರಿಗೆ ಇಕ್ಕಿ ಜಗಳ ಮಾಡೋಕ್ಕಾಗಲ್ಲ. ಕರೆಕ್ಟ್ ಮಾತು ಹೇಳಿದ್ರಿ, ಒಳ್ಳೆ ಮಾತಿದು. ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಈ ಸತಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಕೆಲವರು ಹೇಳ್ತಾರೆ, ಇದು ಆಗ್ಬೋದಾ ಮೇಡಮ್? ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇದೊಂದು ಗಿಫ್ಟ್ ಹ್ಯಾಂಪರ್ ಮೇಡಮ್, ತಗೊಳ್ಳಿ ನಿಮಗೆ, ನಿಮಗೋಸ್ಕರ. ಎಲೆಕ್ಷನ್ಸ್ ಬರ್ತಾ ಇದೆ, 2024 ಲೋಕಸಭಾ ಎಲೆಕ್ಷನ್ನು. ಸೊ ನಿಮ್ಮ ವೋಟು ಯಾರಿಗೆ ಸರ್, ಯಾವ ಪಕ್ಷಕ್ಕೆ ಹಾಕ್ತೀರಾ? ಸೋಮ್ಯಾರೆಡ್ಡಿ. ವೆರಿ ಗುಡ್, ಸೋಮ್ಯಾರೆಡ್ಡಿ. ಸೋಮ್ಯಾರೆಡ್ಡಿ ಅವರಿಗೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್. ತೇಜಸ್ವಿ ಸೂರ್ಯ ಬೇಡ ಅಂತೀರಾ? ಬೇಡ, ಈ ಸಲ ನೋಡೋಣ ಅವಕಾಶ ಕೊಡೋಣ ಇವ್ರಿಗೆ, ಸೋಮ್ಯಾರೆಡ್ಡಿಗೆ. ವೆರಿ ಗುಡ್, ಕರೆಕ್ಟ್ ಸರ್, ಕರೆಕ್ಟ್. ಅಂದ್ರೆ ತೇಜಸ್ವಿ ಸೂರ್ಯ ಒಂದ್ಸಲ ಗೆದ್ದಿದ್ದಾರೆ, ಈ ಸತಿ ಇವ್ರಿಗೆ ಕೊಡೋಣ ಅಂತ. ಅವಕಾಶ ಕೊಡೋಣ. ಹೋದ್ಸಲ ಒಂದು ಮತದ ಅಂತರದಿಂದ ಸೋತೋದ್ರು ಸೋಮ್ಯಾರೆಡ್ಡಿ ಅವರು, ಗೊತ್ತಾ ನಿಮ್ಗೆ? ಅದು ಗೊತ್ತು, ಗೊತ್ತು. 17 ಮತದಿಂದ ಈ ಸತಿ ಅದೇ ತರ ಆಗತ್ತ ಫೈಟ್? ಆಗತ್ತಲ್ಲ, 4 ಜನ ಇದಾರಲ್ಲ ಎಂ ಎಲ್ ಎಗಳು ಇವ್ರದ್ದು ಕಾಂಗ್ರೆಸ್. ಈ ಸತಿ ಲೋಕಸಭಾ ಎಲೆಕ್ಷನ್, ಲೋಕಸಭೆ ಸಪೋರ್ಟ್ ಆಗತ್ತೆ ಸೋಮ್ಯಾರೆಡ್ಡಿಗೆ. ಇನ್ನು ಕಾಂಗ್ರೆಸ್ ರಾಹುಲ್ ಗಾಂಧಿ ಬರಲಿ ಅಂತ. ರಾಹುಲ್ ಬಂದ್ರಿ, ರಾಹುಲ್ ಗಾಂಧಿ ಚೆನ್ನಾಗಿ ನಡೆಸ್ಬೋದಲ್ವಾ ಸರ್? ನೋಡ್ಬೋಣ, ನೋಡೋಣ ಸರ್, ನಡೆಸ್ಬೋದು. ಆಗ್ಲಿ ಸರ್, ಖರ್ಗೆ ಸಾಹೇಬ್ರು ಇದ್ದಾರೆ, ಖರ್ಗೆ ಇದ್ದಾರೆ ಸೆಂಟ್ರಲ್ಲಿ, ಚಾನ್ಸಸ್ ಕೂಡ ನಾವು. ನಿಮ್ದು ವೋಟ್ ಯಾರಿಗೆ? ನಮ್ಮ ವೋಟ್ ಕಾಂಗ್ರೆಸ್ಗೆ, ಸೋಮ್ಯಾರೆಡ್ಡಿ ಅವರಿಗೆ. ಯಾಕೆ ಸರ್ ಸೋಮ್ಯಾರೆಡ್ಡಿಗೆ ಹಾಕ್ತಾರೆ ಸರ್? ಯಾಕೆ ಅಂದ್ರೆ ಹೋದ ಸಲ ಅವ್ರು ಸೋತಿದ್ದಾರೆ, ಈ ಸಲ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು. ಒಳ್ಳೆ ಕೆಲಸ ಮಾಡ್ತಾರೆ. ರಾಮಲಿಂಗ್ ರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ 5 ಸಲ ಗೆದ್ದಿದ್ದಾರೆ. ನೋಡಿದ್ರ ವೀಕ್ಷಕರೇ, ಎಲ್ಲ ಕಡೆನು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾರೆ, ಏರಿಯಾ ಪೂರ್ತಿ ಕಾಂಗ್ರೆಸ್ ಇದೆ. ಅವರು ಒಬ್ಬರು BJP ಅಂದರು ಅಷ್ಟೇ. ನೋಡೋಣ ಮುಂದೆ ಏನು ಹೇಳ್ತಾರೆ ನೋಡೋಣ. ಬನ್ನಿ, ವೋಟ್ ಯಾವ್ದಕ್ಕೆ ಹಾಕ್ತೀರಾ? ಯಾವ್ದಕ್ಕೆ ನಮ್ಗೆ ಇಷ್ಟ ಬರ್ತೈತೆ ಅವ್ರಿಗೆ ಹಾಕ್ತೀರಿ. ಯಾರು ಬಂದ್ರೇನು ನಮ್ಗೆ ಇದಿಲ್ಲ, ಯಾರು ಬರ್ಲಿಲ್ಲ ಅಂದ್ರೆ ಇದಿಲ್ಲ, ಏನು ತೊಂದರೆ ಇಲ್ಲ. ಯಾವ ಪಕ್ಷ ಬಂದ್ರು ಯಾವ್ದನ ಬರ್ಲಿ ನಮ್ಗೇನು. ಈ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ಮೋದಿಗೆ ಹಾಕ್ತೀರಾ? ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? BJP ಕಾಂಗ್ರೆಸ್? BJP ಹಾಕ್ತೀವಿ. 2024 ಎಲೆಕ್ಷನ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಮ್ಮ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹಾಕ್ತೀರಿ. ಇಲ್ಲಿ ಸೌಮ್ಯಾರೆಡ್ಡಿ ಕಾಂಗ್ರೆಸ್ ಇಂದ ನಿಂತಿದ್ದಾರೆ, BJPಯಿಂದ ತೇಜಸ್ವಿ ಸೂರ್ಯ ಇದ್ದಾರೆ. ಸೊ ನೀವು ಅವ್ರಿಗೆ ಹಾಕ್ತೀರಾ, ಇವ್ರಿಗೆ ಹಾಕ್ತೀರಾ? ಸೌಮ್ಯಾರೆಡ್ಡಿಗೆ ಹಾಕ್ತೀರಾ? ಸೌಮ್ಯಾರೆಡ್ಡಿಗೆ ಹಾಕ್ತೀರಿ? ಸೌಮ್ಯಾರೆಡ್ಡಿಗೆ ಹಾಕ್ತೀರಿ. ಸರ್, ಎಲೆಕ್ಷನ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತಿದ್ದೀರಿ? BJP. BJPಗೆ ಯಾಕೆ ಸರ್ BJP ಹಾಕ್ಬೇಕು? ಉಳಿದು ಮಾಡಿದಾರಲ್ಲ. 2024 ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ಹಾಕ್ತೀನಿ ಸರ್, ಕೈಕೆ ಹಾಕ್ತೀನಿ ಕಾಂಗ್ರೆಸ್ಗೆ. ನಿಮ್ಮ ವೋಟು ಯಾಕೋಸ್ಕರ ಸರ್? ಕಾಂಗ್ರೆಸ್ ಏನು ಕೆಲಸ ಮಾಡಿದೆ ಅಂತ ಹಾಕ್ತೀನಿ. ಏನು BJP ಮಾಡಿದ್ರೆ ಎಲ್ಲ ರೇಟ್ ಜಾಸ್ತಿ ಇದು ಮಾಡಿದ್ದಾರೆ, GST PST ಎಲ್ಲ ಮಾಡಿದ್ದಾರೆ, ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಜಾಡಿ ಜಾಸ್ತಿ ಆಗಿದೆ. ಇಲ್ಲಿ ನೋಡಿದ್ರೆ ವೀಕ್ಷಕರೇ, ತಿಲಕ್ ನಗರ ಮುಗಿಸಿದ್ದೀವಿ, ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ BJP. ಈ ಏರಿಯಾ ಬಿಡೋಣ, ಮುಂದಿನ ಏರಿಯಾಕ್ಕೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.